ನಮಸ್ಕಾರ ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನಾ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಪಾರ್ಶ್ವವಾಯು ನಂತರ ಫಿಸಿಯೋಥೆರಪಿಯ ಚಿಕಿತ್ಸೆ ಇದರ ಬಗ್ಗೆ ಮಾತನಾಡುತ್ತೇವೆ ಈ ವಿಷಯದ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಜಾನ್ ಸೋಲೊಮನ್ ಫಿಸಿಯೋಥೆರಪಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ಮಣಿಪಾಲ್ ಕಾಲೇಜ್ ಆಫ್ ಹೆಲ್ತ್ ಪ್ರೊಫೆಷನ್ಸ್ ಉನ್ನತ ಶಿಕ್ಷಣ ಅಕಾಡೆಮಿ ಮಣಿಪಾಲ ಮೊದಲನದಾಗಿ ಡಾಕ್ಟರ್ ನಾವು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ಹಾಗೆ ವೀಕ್ಷಕರೇ ನಿಮಗೆ ಇದು ಪಾರ್ಶ್ವವಾಯು ಆಗಿರ್ಬೋದು ಹಾಗೆ ಫಿಸಿಯೋಥೆರಪಿ ಇದ್ರ ಬಗ್ಗೆ ಏನಾದರೂ ಕ್ವಶನ್ಸ್ ಅನ್ನ ಕೇಳೋದಿದ್ರೆ ನಮ್ಮ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ನೀವು ಕರೆ ಮಾಡಿ ಕೇಳಬಹುದು ನಂಬರ್ ಅನ್ನ ನಾನೊಮ್ಮೆ ಹೇಳ್ತೀನಿ ಝೀರೋ ಏಟ್ ಟೂ ಜೀರೋ ಫೋರ್ ಟು ನೈನ್ ಫೈವ್ ಫೈವ್ ಸೆವೆನ್ ಜೀರೋ ಇದಕ್ಕೆ ಕರೆ ಮಾಡಿ ನಿಮಗೆ ಏನು ಕ್ವಶನ್ಸ್ ಇದ್ದರೂ ಕೂಡ ಡಾಕ್ಟರ್ ಬಳಿಯನ್ನ ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು ಡಾಕ್ಟರ್ ನಾವು ಪಾರ್ಶ್ ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ ಅಂತ ಹೇಳ್ತೇವೆ ಇದ್ರ ಬಗ್ಗೆ ನಾವು ಮಾತಾಡ್ತಿದ್ವಿ ಅಂದ್ರೆ ಪಾರ್ಶ್ವವಾಯು ನಂತರ ಫಿಸಿಯೋಥೆರಪಿಯ ಚಿಕಿತ್ಸೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೇಕಾ ಮಾಡ್ತಾ ಇದ್ದೇವೆ ನನ್ನ ಫಸ್ಟ್ ಕ್ವಶನ್ ಸರ್ ವಾಟ್ ಈಸ್ ಸ್ಟ್ರೋಕ್ ಸ್ಟ್ರೋಕ್ ಅಂತ ಹೇಳಿದ್ರೇನು ಇದು ಏಕೆ ಸಂಭವಿಸುತ್ತೆ ಸೊ ಸ್ಟ್ರೋಕ್ ಅಂದರೆ ಇಲ್ಲ ಪಾರ್ಶ್ವವಾಯು ಅಂದರೆ ಮೇಯ್ನ್ ಆಗಿ ಮೆದುಳಲ್ಲಿ ಆಗೋದು ಒಂದು ಪ್ರಾಬ್ಲಮ್ ಇದು ನಮಗೆ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾರೆ ಅದೇ ಥರವೇ ಇದು ಇದು ಬ್ರೈನ್ ಅಟ್ಯಾಕ್ ಸಮಯದಲ್ಲಿ ಏನಾಗ್ತದೆ ಅಂದರೆ ಈಗ ಮೆದುಳಲ್ಲಿ ರಕ್ತ ನಾಳೆ ರಕ್ತದಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ರಕ್ತ ಸಲನ ಕಡಿಮೆ ಆಗಿದ್ರೆ ಇಲ್ಲದ್ರೆ ಅಲ್ಲಿ ಏನಾದರೂ ರಕ್ತಸ್ರಾವ ಆಗಿದ್ರೆ ಸಡನ್ ಆಗಿ ಮತ್ತು ಮೆದುಳಲ್ಲಿ ಆ ಭಾಗದಲ್ಲಿ ಇರುವುದು ಕೆಲಸ ಎಲ್ಲ ಅಫೆಕ್ಟ್ ಆಗ್ತದೆ ಸೊ ಈಗ ಈ ನಮ್ಮ ಬಾಡಿಯಲ್ಲಿ ನೋಡಿದರೆ ನಮ್ಮ ಬಲ ಸೈಡು ಕೈ ಕಾಲು ಅಲ್ಲಾಡಿಸುವುದು ನಮ್ಮ ಎಡ ಸೈಡ್ ಮೆದುಳು ಕಂಟ್ರೋಲ್ ಆಗಿ ಮಾಡುತ್ತದೆ ಸೊ ಅಲ್ಲಿ ಏನಾದರೂ ರಕ್ತಸ್ರಾವ ಕಡಿಮೆ ಆಗಿದ್ರೆ ಇಲ್ಲದ್ರೆ ಬ್ಲೀಡ್ ಆಗಿದ್ರೆ ನಮಗೆ ಈ ಸೈಡ್ ಕ ಕೈ ಕಾಲು ಅಲ್ಲಾಡಿಸೋದು ಆಗುವುದಿಲ್ಲ ಸೊ ಆ ಥರ ಆಗೋದು ಆ ಥರ ಸ್ಟ್ರೋಕ್ ಆಗಿ ಬರ್ತದೆ ಇದು ಯಾಕೆ ಆಗ್ತದೆ ಅಂತ ಹೇಳಿ ಹೇಳುವುದಾದರೆ ಸುಮಾರು ಕಾರಣಗಳಿದೆ ಬಟ್ ಅದರಲ್ಲಿ ಸ್ವಲ್ಪದು ನಾನು ಎಂಫಸಿಸ್ ಮಾಡ್ತೇನೆ ಯಾವುದೆಲ್ಲ ನಾವು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ ಇದೆಲ್ಲ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ಹೈ ಬ್ಲಡ್ ಪ್ರೆಷರ್ ಹೈ ಬಿ ಪಿ ಇದ್ರೆ ಅದು ರಕ್ತನಾಳ ಆಗಿ ಅದರಲ್ಲಿ ಮೆದುಳಲ್ಲಿ ಬ್ಲೀಡಿಂಗ್ ಬರಲಿಕ್ಕೆ ಚಾನ್ಸಸ್ ಜಾಸ್ತಿ ಅದೇ ಥರ ಶುಗರ್ ಹೈ ಡಯಾಬಿಟೀಸ್ ಸೊ ಶುಗರ್ ಲೆವೆಲ್ ಕಂಡ್ ಜಾಸ್ತಿ ಇದ್ದರೆ ಇಲ್ಲಾಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ ಧೂಮಪಾನ ಮದ್ಯಪಾನ ಜಾಸ್ತಿ ತಕ್ಕೊಂಡ್ರೆ ಹೈ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇದ್ದರೆ ಇಲ್ಲ ರಾತ್ರಿಯಲ್ಲಿ ಸರಿ ನಿದ್ರೆ ಮಾಡೋದಿಲ್ಲ ಆ ಥರ ಎಲ್ಲ ಇದ್ದರೆ ನಮ್ಮ ಚಾನ್ಸಸ್ ಆಫ್ ಅದು ಸ್ಟ್ರೋಕ್ ಆಗಲಿಕ್ಕೆ ಇರುವುದು ಚಾನ್ಸಸ್ ಜಾಸ್ತಿ ಆಗ್ತದೆ ಸೊ ಇದನ್ನು ಕಂಟ್ರೋಲ್ ಮಾಡಿದರೆ ಅದು ರಿಸ್ಕ್ ಆಗೋದು ಕಡಿಮೆ ಆಗ್ತದೆ ಈಗ ಪ್ರಪಂಚದಲ್ಲಿ ನೋಡಿದರೆ ಆಲ್ಮೋಸ್ಟ್ ನಾಲ್ಕಲ್ಲಿ ನಾಲ್ಕಲ್ಲಿ ಒಬ್ಬರಿಗೆ ಸ್ಟ್ರೋಕ್ ಬರುವುದಕ್ಕೆ ಇವರಿಗೆ ರಿಸ್ಕ್ ಇರುವುದು ಸಾಧ್ಯ ಈಗ ಆಗಿದೆ ಸೊ ಈಗ ಮುಂಚೆ ಥರ ಇಲ್ಲ ಇವಾಗ ಮುಂಚೆ ಎಲ್ಲ ನೋಡಿದರೆ ತುಂಬ ಏಜ್ ಆಗಿದೆ ಅವರಿಗೆ ಮಾತ್ರ ಬರ್ತದೆ ಬಟ್ ಈಗೆಲ್ಲ ನೋಡಿದರೆ ಮೂವತ್ತೈದು ನಾಲ್ವತ್ತು ಏಜಲ್ಲಿಯೇ ಸಹ ನಮಗೆ ಪೇಷಂಟ್ಸ್ ಸ್ಟ್ರೋಕ್ ಆಗಿ ಬರ್ತಾರೆ ಅದು ಮೇನ್ ಆಗಿ ಯಾಕೆ ಅಂತ ಹೇಳಿದ್ರೆ ಇದು ಲೈಫ್ ಸ್ಟೈಲ್ ಅದರಲ್ಲಿ ಇರಂದ ಅದು ಸ್ಟ್ರೆಸ್ಫುಲ್ ಲೈಫ್ ಸ್ಟೈಲೇ ಮೇನ್ ಕಾರಣವಾಗಿರ್ತದೆ ಸೊ ಈ ಕಾರ ಈ ಕಾರಣಗಳು ರಿಸ್ಕ್ ಫ್ಯಾಕ್ಟರ್ಸ್ ಅನ್ನು ಕಂಟ್ರೋಲ್ ಮಾಡಿ ಒಳ್ಳೆ ಲೈಫ್ ಸ್ಟೈಲಲ್ಲಿ ಇದ್ದರೆ ಇದು ಬರುವುದು ಸಾಧ್ಯವನ್ನು ಕಡಿಮೆ ಮಾಡ್ಬೋದು ಬಟ್ ಇದು ಇಲ್ಲದ್ರೆ ಸ್ಟ್ರೋಕ್ ಆಗಲಿಕ್ಕೆ ಸಾಧ್ಯಗಳು ಜಾಸ್ತಿ ಓಕೆ ಹಾಗೆ ಡಾಕ್ಟರ್ ಈ ಸ್ಟ್ರೋಕ್ ಅನ್ನ ಐಡೆಂಟಿಫೈ ಮಾಡೋದು ಹೇಗೆ ಮತ್ತೆ ಈ ಸಿಂಪ್ಟಮ್ಸ್ ಅನ್ನ ಸಪೋಸ್ ಯಾರಾದ್ರೂ ಈ ಸಿಂಪ್ಟಮ್ಸ್ ಅನ್ನ ಐಡೆಂಟಿಫೈ ಮಾಡಿದಾಗ ನೆಕ್ಸ್ಟ್ ಏನು ಮಾಡ್ಬೇಕಾಗತ್ತೆ ಇದಕ್ಕೆ ಒಂದು ವರ್ಡ್ ನೆನಪಿರಬೇಕು ಫಾಸ್ಟ್ ಅಂತ ಹೇಳ್ತಾರೆ ಎಫ್ ಎ ಎಸ್ ಟಿ ಸೊ ಫಾಸ್ಟ್ ಇಲ್ಲಿ ಎಫ್ ಫೇಸ್ ಸೊ ಸಡನ್ ಆಗಿ ಸುಮ್ಮ ಕೂತ್ಕೊ ಕೂತ್ಕೊಂಡಿರುವವರಿಗೆ ಬಾಯಿ ವಾರಿ ಆಗ್ತದೆ ಒಂದು ಸೈಡಾಗಿ ಇಳೀತದೆ ಸೊ ಅದು ಒಂದು ಸೈನ್ ಸೆಕೆಂಡು ಕೈ ಎತ್ತುವುದು ಕಷ್ಟ ಆಗ್ತದೆ ಅಷ್ಟು ಸರಿ ಎತ್ತಲಿಕ್ಕೆ ಆಗೋದಿಲ್ಲ ಸಾಧಾರಣ ಅದು ಮಾಡುವವರಿಗೆ ಈಗ ಸ್ವಲ್ಪ ಕಷ್ಟ ಆಗ್ತದೆ ಮೂರಿನದು ಪ್ರಾಬ್ಲಮ್ ನೋಡಿದರೆ ಮಾತಾಡೋದಲ್ಲಿ ಸರಿ ಬರುವುದಿಲ್ಲ ಕ್ಲಾರಿಟಿ ಇರುವುದಿಲ್ಲ ಸೊ ಇದು ಮೂರು ಅನ್ನು ನೋಡಿದರೆ ಕೂಡಲೇ ಅವರನ್ನು ಹಾಸ್ಪಿಟಲ್ ಕರ್ಕೊಂಡು ಬರಬೇಕು ವೆಯ್ಟ್ ಮಾಡಬಾರ್ದು ಸೊ ಫೇಸ್ ಆಮ್ ಸ್ಪೀಚ್ ಅಂತ ಹೇಳಿ ಇದು ಮೂರಲ್ಲಿ ಪ್ರಾಬ್ಲಮ್ ಇದ್ದರೆ ನೆಕ್ಸ್ಟ್ ಟೀ ಇಸ್ ಫಾರ್ ಟೈಮ್ ಟೈಮ್ ತುಂಬ ಇಂಪಾರ್ಟೆಂಟ್ ಎಷ್ಟು ಬೇಗ ಹಾಸ್ಪಿಟಲ್ ಕರ್ಕೊಂಡು ಬರಲಿಕ್ಕೆ ಆಗ್ತದೋ ಅಷ್ಟು ಒಳ್ಳೆಯದು ಯಾಕೆಂದ್ರೆ ಈಗ ರಕ್ತನ ರಕ್ತ ಸಂಚಾರ ಅಲ್ಲಿ ಮಿದುಳಲ್ಲಿ ಕಡಿಮೆ ಆಗಿದೆ ಮತ್ತೆ ನಾಲ್ಕು ನಿಮಿಷ ಮಂತೆ ಎಲ್ಲ ಸೆಲ್ಸ್ ಅಲ್ಲಿ ಇರುವುದು ಸೆಲ್ಸ್ ಎಲ್ಲ ಅಫೆಕ್ಟ್ ಆಗಲಿಕ್ಕೆ ಆಗ ಶುರು ಆಗ್ತದೆ ಸೊ ಜಾಸ್ತಿ ಸಮಯ ಆಗುವಾಗ ತುಂಬ ಜಾಸ್ತಿ ಅಫೆಕ್ಟ್ ಆಗ್ತದೆ ಸೊ ಎಷ್ಟು ಬೇಗ ಹಾಸ್ಪಿಟಲ್ ಬರ್ತಾರೋ ಅಷ್ಟು ಒಳ್ಳೆಯದು ಅದು ಕೂಡಲೇ ಹಾಸ್ಪಿಟಲ್ ಬಂದರೆ ಅವರನ್ನು ಟ್ರೀಟ್ ಮಾಡಲಿಕ್ಕೆ ಆಗ್ತದೆ ಈಗ ನಮ್ಮ ಕಸೂರ್ಬಾ ಹಾಸ್ಪಿಟಲ್ ಮಣಿಪಾಲಲ್ಲಿ ಮತ್ತು ಕೆ ಎಮ್ ಸಿ ಮ್ಯಾಂಗ್ಳೂರಲ್ಲಿ ಎಲ್ಲ ನಮಗೆ ಸ್ಟ್ರೋಕ್ ಯೂನಿಟ್ ಅಂತ ಉಂಟು ಸೊ ಬೇಗ ಬಂದರೆ ಕೂಡಲೇ ಅಲ್ಲಿ ಸ್ಟ್ರೋಕ್ ಪ್ರೋಟೋಕಾಲ್ ಅಂತ ಉಂಟು ಅದು ಶುರು ಮಾಡ್ತಾರೆ ಇದು ಈ ಸಿಂಪ್ಟಮ್ಸಲ್ಲಿ ಬಂದರೆ ಸೊ ಎಷ್ಟು ಬೇಗ ಸ್ಕ್ರೀನಿಂಗ್ ಮಾಡಿ ಎಷ್ಟು ಬೇಗ ಟ್ರೀಟ್ಮೆಂಟ್ ಆಗ್ತದೋ ಅಷ್ಟು ಬೇಗ ಅದು ಮೆದುಳಲ್ಲಿ ಇರುವುದು ಪ್ರಾಬ್ಲಮ್ ಕಡಿಮೆ ಆಗ್ತದೆ

ಸೊ ಈಗ ಈಗ ಮದುವಳಲ್ಲಿ ಪ್ರಾಬ್ಲಮ್ ಎಷ್ಟು ಆಗ್ತದೆ ಅಂತ ಅದು ಡಿಪೆಂಡ್ ಆಗ್ತದೆ ಸಮಯದಲ್ಲಿ ಓಕೆ ನಾವು ಈಗ ಜಸ್ಟ್ ಹೇಳಿದ ಥರ ಬೇಗ ಬಂದು ಬೇಗ ಟ್ರೀಟ್ಮೆಂಟ್ ತಗೊಂಡ್ರೆ ಮೊದಲಲ್ಲಿ ಇರುವುದು ಪ್ರಾಬ್ಲಮ್ ಕಡಿಮೆ ಮಾಡ್ಬೋದು ಸೊ ಹಾಗೆದರೆ ರೆಕವರಿ ಜಾಸ್ತಿ ಸಿಗ್ತದೆ ಬಟ್ ಇದು ಫಿಸೋ ಫಿಸಿಯೋಥೆರಪಿ ಮಾಡುವುದರಿಂದ ನಿಮಗೆ ಈಗ ಎಷ್ಟು ಇರ್ತದೋ ಅದರಲ್ಲಿಂದ ನಿಮಗೆ ಜಾಸ್ತಿ ಮೂವ್ಮೆಂಟ್ ಸಿಗ್ತದೆ ಎಸ್ಪೆಷಲಿ ನೀವು ಅದು ಫಸ್ಟ್ ಸಿಕ್ಸ್ ಮಂತ್ಸಲ್ಲಿ ಆ ನೀವು ಟ್ರೀಟ್ಮೆಂಟ್ ತಕೊಂಡ್ರೆ ಪೂರ್ತಿ ಗುಣವಾಗೋದು ಚಾನ್ಸಸ್ ಅಂತ ನೋಡಿದರೆ ಜಾಸ್ತಿ ಇರ್ತದೆ ಅದರಲ್ಲಿ ಅದೇ ಬೇಗ ಹಾಸ್ಪಿಟಲ್ ಬಂದು ಟ್ರೀಟ್ಮೆಂಟ್ ತಗೊಂಡು ಮತ್ತೆ ಫಸ್ಟ್ ಸಿಕ್ಸ್ ಮಂತ್ಸಲ್ಲಿ ಜಾಸ್ತಿ ಫಿಸಿಯೋಥೆರಪಿ ತಗೊಂಡ್ರೆ ಪೂರ್ತಿ ಗುಣ ಆಗ್ತದೆ ಬಟ್ ಸ್ವಲ್ಪ ಅವರು ಏನಾಗ್ತದೆ ಲೇಟ್ ಆಗ್ತದೆ ಇಲ್ಲಾಂದರೆ ಮೆದುಳಲ್ಲಿ ಇರುವುದು ರಕ್ತಸ್ರಾವ್ಯ ತುಂಬ ಜಾಸ್ತಿಯಾಗಿ ಇಲ್ಲಾಂದ್ರೆ ಸಲ ಅದು ಅಲ್ಲಿ ಸುಮಾರು ಸೆಲ್ಸ್ ಅಫೆಕ್ಟ್ ಆಗಿದ್ರೆ ಮತ್ತೆ ಏನಾಗ್ತದೆ ಕೈ ಸ್ವಲ್ಪ ಕೈ ಮೂಮೆಂಟ್ಸ್ ಎಲ್ಲ ಪೂರ್ತಿ ಬರಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಬಟ್ ನಡೆಯುವುದು ಎಲ್ಲ ಮೆಜಾರಿಟಿ ಅವರು ಸ್ವಲ್ಪ ಬೆಟರ್ ಆಗ್ತಾರೆ ರೆಗ್ಯುಲರ್ ಟ್ರೈನಿಂಗ್ ಅಲ್ಲಿ ಓಕೆ ಧನ್ಯವಾದಗಳು ಸರ್ ಕಡೆ ಕರೆ ಮಾಡಿರುವುದಕ್ಕೆ ಸರ್ ನನ್ನ ನೆಕ್ಸ್ಟ್ ಪ್ರಶ್ನೆ ಆಫ್ಟರ್ ಸ್ಟ್ರೋಕ್ ಪೇಷಂಟ್ಸ್ ಹೇಗೆ ರಿಕವರ್ ಆಗ್ತಾರೆ ಅಂತ ಸೊ ಈಗ ಅದೇ ಈಗ ಮೇಯ್ನ್ ಆಗಿ ನೋಡಿದರೆ ರೆಕವರಿ ಅದು ಮೆದುಳು ಹಾಗೆ ಈ ಥರ ರಕ್ತಸ್ರಾವ ಆಗಿದ ನಂತರ ಫಸ್ಟು ಮೂರು ತಿಂಗಳಿಗೆ ಸ್ವಲ್ಪ ತನ್ನ ಅದು ಯಾವ್ದಾವುದು ಸೆಲ್ ಅಫೆಕ್ಟ್ ಆಗಿದೋ ಅದನ್ನದು ಹತ್ರ ಇರುವುದು ಸೆಲ್ಸ್ ಮತ್ತು ಅದ್ರ ಅದೊಟ್ಟಿಗೆ ಕೆಲಸ ಮಾಡೋದು ಸ್ವಲ್ಪ 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 ದೂರ ಇರ್ತದೆ ಅದು ಸ್ಟ್ರೋಕ್ ಆಗಿದ ಕೂಡಲೇ ಅದು ಕೆಲಸ ಮಾಡುವುದಿಲ್ಲ ಬಟ್ ಟ್ರೀಟ್ಮೆಂಟ್ ಕೂಡ ಆಗಿದ ನಂತರ ನಿಧಾನ ಇದು ಈ ಸೆಲ್ಸ್ ಎಲ್ಲ ಬೆಟರ್ ಆಗುತ್ತೆ ಸೊ ಫಸ್ಟು ಮೂರು ತಿಂಗಳಿಗೆ ನೋಡಿದರೆ ಸ್ವಲ್ಪ ತನ್ನೆಚ್ಚಿಕೆಯೇ ಇಂಪ್ರೂವ್ ಆಗ್ತಾರೆ ಪೇಷಂಟ್ಸ್ ಬಟ್ ಮೂರು ತಿಂಗಳ ನಂತರ ನೋಡಿದರೆ ಮೇಯ್ನಾಗಿ ಟ್ರೈನಿಂಗ್ ಬೇಕಾಗ್ತದೆ ಬಟ್ ಹಾಗಿದ್ರೆ ಫಸ್ಟ್ ತ್ರೀ ಮಂತ್ಸ್ ಟ್ರೈನಿಂಗ್ ಬೇಡ ಅಂತ ಇಲ್ಲ ಆವಾಗ ತಕ್ಕೊಂಡ್ರೆ ಇನ್ನೂ ಸ್ವಲ್ಪ ಬೆಟರ್ ಆಗುತ್ತೆ ಬಟ್ ಫಸ್ಟ್ ಸಿಕ್ಸ್ ಮಂತ್ಸ್ ಆವಾಗ ಮೆದ್ ಎಷ್ಟು ಟ್ರೈನಿಂಗ್ ಮಾಡ್ತವೋ ಅಷ್ಟು ರೆಕವರ್ ಆಗ್ತದೆ ಅದೇ ಬ್ರೈನ್ ಪ್ಲಾಸ್ಟಿಕ್ ಅಂತ ಹೇಳಿದ ಬ್ರೈನ್ ಪ್ಲ್ಯಾಸ್ಟಿಸಿಟಿ ಸೊ ಅದು ಯಾವುದು ಡಿಪೆಂಡೆಂಟ್ ಅಂತ ಹೇಳಿದರೆ ಆ್ಯಕ್ಟಿವಿಟಿ ಡಿಪೆಂಡೆಂಟ್ ಎಷ್ಟು ಆ್ಯಕ್ಟಿವ್ ಆಗಿ ಇದ್ದಾರೋ ಅಷ್ಟು ಬ್ರೈನ್ ಪ್ಲಾಸ್ಟಿಕ್ ಆಗ್ತದೆ ಅಷ್ಟು ಮೋಲ್ಡ್ ಮಾಡಬೋದು ಬ್ರೈನಲ್ಲಿ ಸೊ ಆವಾಗ ನಮಗೆ ಜಾಸ್ತಿ ರೆಕವರಿ ಆಗತ್ತೆ ನಮಗೆ ಅದು ರಕ್ತ ಸ್ರಾವ ರಕ್ತ ಪ್ರಾಬ್ಲಮ್ ಅದು ಸ್ಟ್ರೋಕ್ ಆಗಿದೆ ಕೂಡಲೇ ಯಾವುದು ಸೆಲ್ಸೆಲ್ಲ ಅಫೆಕ್ಟ್ ಆಗಿದೋ ಅದು ಪುನಃ ಬರುವುದಿಲ್ಲ ಅದು ಹೋಗಿದೆ ಹೋಗಿದೆ ಬಟ್ ಹತ್ತಿರ ಇರುವುದು ಮತ್ತೆ ಸೆಲ್ಸು ಈ ಸ ಈ ಫಂಕ್ಷನ್ಸನ್ನು ತಕ್ಕೊಂಡು ಅದು ಆವಾಗ ನಿಧಾನ ಇಂಪ್ರೂವ್ ಆಗ್ತದೆ ಸೊ ಈ ಟೈಮ್ ನೋಡಿದ್ರೆ ಫಸ್ಟ್ ಸಿಕ್ಸ್ ಮಂತ್ಸ್ ಕ್ರೂಷಿಯಲ್ ನಂತರ ಹೊಸ ಇಂಪ್ರೂವ್ಮೆಂಟ್ ಆಗ್ತದೆ ಬಟ್ ಅದಕ್ಕೆ ಜಾಸ್ತಿ ಟ್ರೈನಿಂಗ್ ಬೇಕಾಗ್ತದೆ ಸೊ ಫಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಫಿಸಿಯೋಥೆರಪಿ ಮಾಡುತ್ತಿರೋ ಅಷ್ಟು ಬೆಟರ್ ಆವಾಗ ನಿಮಗೆ ಪ್ಯಾರಾಲಿಸಿಸ್ ಇಂದ ರೆಕವರಿ ಜಾಸ್ತಿ ಸಿಗ್ತದೆ ಫಿಸಿಯೋಥೆರಪಿ ಹೇಗೆ ಹೆಲ್ಪ್ ಆಗುತ್ತೆ ಇದರಲ್ಲಿ ಸೊ ಫಿಸಿಯೋಥೆರಪಿ ಅಂದರೆ ಸಮಯದಲ್ಲಿ ಎಲ್ಲರೂ ಎನಿಸ್ತಾರೆ ಜಸ್ಟ್ ಅದು ಮಸಾಜ್ ಥರ ಅಂತ ಬಟ್ ಹಾಗೇ ಅಲ್ಲ ಗೆ ಫಿಸಿಯೋಥೆರಪಿ ಅಂತ ಹೇಳುವಾಗ ಸುಮಾರು ಅದಕ್ಕೆಂಥ ಟೆಕ್ನಿಕ್ಸ್ ಉಂಟು ಈಗ ಮೂಮೆಂಟೇ ಇಲ್ಲ ಅಂತ ಹೇಳಿದರೆ ಅದಕ್ಕೆಂತ ಈಗ ಸ್ವಲ್ಪ ಟೆಕ್ ಐ ಮೀನ್ ಮಿರರ್ ಥೆರಪಿ ಅಂತ ಹೇಳ್ತೇವೆ ಅದು ಒಂದು ಕನ್ನಡಿ ಬಾಕ್ಸ್ ಒಳಗೆ ಕೈ ಹಾಕಿ ಅದು ಟ್ರೈನಿಂಗ್ ಮಾಡುವುದು ಮತ್ತು ಸ್ವಲ್ಪ ಬೇಕಿದ್ರೆ ಎಲೆಕ್ಟ್ರಿಕಲ್ ಸ್ಟುಮ್ಯುಲೇಷನ್ ಅಂತ ಹೇಳ್ತೇವೆ ಸಲ ಮಾಂಸನೂ ುಮಲೇಟ್ ಮಾಡುವುದು ಆ ಥರ ಮಾಡ್ತೇವೆ ಇಲ್ಲದ್ರೆ ಸ್ವಲ್ಪ ಮೂಮೆಂಟ್ ಇದ್ದರೆ ಅದನ್ನು ಯೂಸ್ ಮಾಡಿ ಹೇಗೆ ನಾವು ಡೈಲಿ ಮಾಡೋದು ಕೆಲಸ ನಾವು ಹೇಗೆ ಪ್ರಾಕ್ಟೀಸ್ ಮಾಡುವುದು ಅದಕ್ಕಂತ ಸ್ವಲ್ಪ ಟೆಕ್ನಿಕ್ಸ್ ಇದೆ ಸೊ ಅದನ್ನು ಜಾಸ್ತಿ ಟ್ರೈನ್ ಮಾಡ್ತೇವೆ ಅದು ಬಿಟ್ಟು ಪೇಸು ಪೇಷಂಟ್ಸಿಗೆ ಕೂತ್ಕೊಳ್ಳೋದು ಸಮಯದಲ್ಲಿ ಸ್ಟ್ರೋಕ್ ಆದರೆ ಒಂದು ಸೈಡ್ ಅಫೆಕ್ಟ್ ಆದರೆ ಸಹ ಸಮಯದಲ್ಲಿ ಬಾಡಿಯನ್ನು ಸ್ಟಡಿ ನಿಲ್ಲಿಸಿ ಕೂತ್ಕೊಳ್ಳುವುದು ನಿಲ್ಲುವುದು ಅವರಿಗೆ ಕಷ್ಟ ಆಗ್ತದೆ ಸೊ ಅದಕ್ಕೆ ಟ್ರೈನಿಂಗ್ ಕೊಡುವುದಂಥ ಟೆಕ್ನಿಕ್ಸ್ ಉಂಟು ಅದರಲ್ಲಿ ಟ್ರಂಕ್ ಟ್ರೈನಿಂಗ್ ಅಂತ ಹೇಳ್ತೇವೆ ಇದು ಟ್ರಂಕ್ ಮೂವ್ ಮಾಡೋದು ಹೇಗೆ ಸ್ಟಡಿ ಹಿಡ್ಕೊಳ್ಳುವುದು ಹೇಗೆ ಯಾಕೆಂದರೆ ಸ್ವಲ್ಪ ಪುಷ್ ಮಾಡಿದರೆ ಸಹ ಇರುವುದು ಹೇಗೆ ಮುಂದೆ ಎತ್ತು ಮುಂದೆ ಬಗ್ಗಿ ತೆಗೆ ತೆಗುವುದು ಹೇಗೆ ಅದೆಲ್ಲ ಟ್ರೈನ್ ಮಾಡುತ್ತವೆ ಮತ್ತು ನಿಲ್ಕೊಂಡು ನಿಲ್ಲುವುದು ಹೇಗೆ ಕಾಲು ಎತ್ತಿ ಇಡುವುದು ನಡೆಯುವುದು ಅದೆಲ್ಲ ಟ್ರೈನ್ ಮಾಡಿದೆ ಸೊ ಈಗ ನೋಡಿದ್ರೆ ಮೇನ್ ಆಗಿ ಫಿಸಿಯೋಥೆರಪಿ ಅಂತ ಮೂವ್ ಮೂಮೆಂಟನ್ನು ಜಾಸ್ತಿ ಮಾಡುವುದು ಅದನ್ನು ಮೇಯ್ನ್ ಏಮ್ ಸೊ ಅದಕ್ಕೋಸ್ಕರ ಏನೇನು ವ್ಯಾಯಾಮ ಉಂಟು ಮತ್ತೆ ಸ್ವಲ್ಪ ಸಹ ಉಂಟು ನಮ್ಮ ಹತ್ರ ಈಗ ವರ್ಚುವಲ್ ರಿಯಾಲಿಟಿ ಗೇಮ್ ತರ ಯೂಸ್ ಮಾಡಿ ಮಾಡಿ ಯೂಸ್ ಟ್ರೈನ್ ಮಾಡೋದು ಆ ಸುಮಾರು ಟೆಕ್ನಿಕ್ಸ್ ಇದೆ ಅದನ್ನು ಯೂಸ್ ಮಾಡಿ ಪೇಷಂಟ್ಸ್ ಇಂಪ್ರೂವ್ ಈ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ನ ಯಾವಾಗ ಸ್ಟಾರ್ಟ್ ಮಾಡಬೇಕಾಗತ್ತೆ ಹಾಗೆ ಎಲ್ಲರಿಗೂ ಕೂಡ ಈ ಫಿಸಿಯೋಥೆರಪಿ ಚಿಕಿತ್ಸೆ ಬೇಕಾಗ್ತದೆ ಅಥವಾ ಸ್ವಲ್ಪ ಜನರಿಗೆ ಮಾತ್ರ ಒಂದು ಏನೋ ಒಂದು ಯೂಸ್ ಆಗುತ್ತೆ ಈ ಚಿಕಿತ್ಸೆ ವೆರಿ ಗುಡ್ ಕ್ವೆಶನ್ ಆಕ್ಚುಲಿ ನೋಡಿದ್ರೆ ಇದು ಸಮಯದಲ್ಲಿ ಇನಿಷಿಯ ಸ್ಟಾರ್ಟ್ ಕೂಡಲೇ ಸ್ಟ್ರೋಕ್ ಆಗಿದ ಕೂಡಲೇ ಫಸ್ಟ್ ಮೆಡಿಕಲ್ ಟ್ರೀಟ್ಮೆಂಟ್ ಬೇಕಾಗ್ತದೆ ಮೆಡಿಕಲ್ ಸಮಯದಲ್ಲಿ ಸ್ವಲ್ಪ ಅವರಿಗೆ ಸರ್ಜರಿ ಸಹ ಬೇಕಾಗಬಹುದು ತುಂಬ ಪ್ರಾಬ್ಲಮ್ ಇದ್ರೆ ಬಟ್ ಆ ಫಸ್ಟ್ ಇಪ್ಪತ್ನಾಲ್ಕು ಗಂಟೆಗೆ ನಮ್ಮ ಯೂಶ್ವಲ್ ಆಗಿ ಫಿಸಿಯೋಥೆರಪಿ ಶುರು ಮಾಡೋದಿಲ್ಲ ಇಪ್ಪತ್ನಾಲ್ಕು ಗಂಟೆ ನಂತರ ಪೇಶೆಂಟ್ ಸ್ಟೇಬಲ್ ಆಗಿ ಇರುವಾಗ ಫಿಸಿಯೋಥೆರಪಿ ಶುರು ಮಾಡುವುದು ಆವಾಗ ಆಗಿ ನಾವು ಹೇಳಿ ಥರ ಅನ್ನು ಕೂತ್ಕೊಳ್ಳುವುದು ಬ್ಯಾಲೆನ್ಸ್ ಟ್ರೈನಿಂಗ್ ಮಾಡುವುದು ಕೈ ಕೈ ಎಕ್ಸಸೈಸಸ್ ಕೊಡುವುದು ಅದೆಲ್ಲ ಮಾಡಬಹುದು ಇದು ಮೆಜಾರಿಟಿ ಈ ವೀಕ್ನೆಸ್ ಇರುವವರಿಗೆ ಇದು ಮಾಡಬೇಕಾಗ್ತದೆ ಸ್ವಲ್ಪ ಸಹ ಮೂಮೆಂಟ್ ಆಗಲಿಕ್ಕೆ ಇಲ್ಲ ಸ್ವಲ್ಪ ಮೂಮೆಂಟ್ ಇದೆ ಇಲ್ಲದ್ರೆ ಅವಾಗ ಅವ್ರಿಗೂ ಸಹ ಟ್ರೈನಿಂಗ್ ಬೇಕಾಗ್ತದೆ ಸ್ವಲ್ಪವರಕ್ಕೆ ಬೇಗ ಬಂದು ಅಷ್ಟು ಕೈ ಕಾಲು ವೀಕ್ನೆಸ್ ಇರುವುದಿಲ್ಲ ಸೊ ಅವ್ರಿಗೆ ಎಂತ ಹೇಳಿದ್ರೆ ಈ ಟೈಪ್ ಟ್ರೈನಿಂಗ್ ಬೇಕಾಗೋದಿಲ್ಲ ಬಟ್ ಇನ್ನೊಂದು ಸಾಲ ಸ್ಟ್ರೋಕ್ ಬರಬಾರದು ಅಂತ ಹೇಳಿ ಅವ್ರಿಗೆ ಫಿಟ್ನೆಸ್ ಟ್ರೈನಿಂಗ್ ಅಂತ ಕೊಡ್ತೇವೆ ಸೊ ಅವರಿಗೆಲ್ಲ ಆ ಟೈಪ್ ಅಡ್ವೈಸ್ ಬೇಕಾಗ್ತದೆ ಹೇಗೆ ಆಕ್ಟಿವ್ ಆಗಿ ಇರುವುದು ರಿಸ್ಕ್ ಫ್ಯಾಕ್ಟರ್ ಕಡಿಮೆ ಮಾಡುವುದು ಸೊ ಅದ್ರ ಬಗ್ಗೆ ಅವರಿಗೆ ಅವ್ರಿಗೆ ಕೊಡ್ತೇವೆ ಮತ್ತೆ ಅವರಿಗೆ ಹಾಗೆ ಯಾವ ರೀತಿಯ ಇದು ಫಿಸಿಯೋಥೆರಪಿ ಚಿಕಿತ್ಸೆಯನ್ನು ಹೆಚ್ಚು ಮಾಡಬೇಕಾಗ್ತದೆ ಅವರಿಗೆ ಸೊ ಈಗ ಫಿಸಿಯೋಥೆರಪಿಯಲ್ಲಿ ನೋಡಿದರೆ ಅದರದ ಸ್ವಲ್ಪ ಟೆಕ್ನಿಕ್ಸ್ ಅಲ್ಲ ನಾವೇ ಐ ಮೀನ್ ಇನ್ನೊಬ್ಬರು ನಿಮಗೆ ಮಾಡಿಸ್ಕೊಡ್ತಾರೆ ನಾವು ಈಗ ಪೇಷಂಟ್ ಪಾರ್ಟಿಗೂ ಸಹ ನಾವು ಹೇಳಿಕೊಡ್ತೇವೆ ಈಗ ಕೈ ಮಡಿಸಿ ಸರ್ಥ ಮಾಡಿ ಕೈ ಮೇಲೆ ಎತ್ತಿ ಎಲ್ಲ ಹೇಳಿಕೊಡ್ತೇವೆ ಬಟ್ ಅದು ಒಂದು ಒಂದು ಅದು ಸ್ವಲ್ಪ ಮಾಡಿದರೆ ಸಹ ಸಾಕಾಗ್ತದೆ ಬಟ್ ಪೇಷಂಟ್ ಆಗಿ ಎಷ್ಟು ಅವರು ಪ್ರಯತ್ನ ಮಾಡ್ತಾರೆ ಆ್ಯಕ್ಟಿವ್ ಎಕ್ಸಸೈಸ್ ಅಂತ ಹೇಳ್ತೇವೆ ಅವರಾಗೆ ಪ್ರಯತ್ನ ಮಾಡುವುದು ಜಾಸ್ತಿ ಮಾಡಬೇಕಾಗ್ತದೆ ಪ್ಯಾಸಿವ್ ಮಾಡೋದು ಸ್ವಲ್ಪ ಮಾಡಿದರೆ ಸಹ ಸಾಕು ಬಟ್ ಅವರಾಗೆ ಈಗ ಸ್ವಲ್ಪ ಒಂದು ಅವ್ರಿಗೆ ಮೂವ್ಮೆಂಟ್ ಸ್ವಲ್ಪವೇ ಉಂಟು ಜಾಸ್ತಿ ಇಲ್ಲ ಒಂದು ಪೇಪರಲ್ಲಿ ಆಡಿಸಲಿಕ್ಕೆ ಮಾತ್ರ ಆಗ್ತದೆ ಅಂತ ಹೇಳಿದರೆ ಅಟ್ಲೀಸ್ಟ್ ಅದು ಮಾತ್ರ ಅಟ್ಲೀಸ್ಟ್ ಅವರು ಪ್ರಯತ್ನ ಮಾಡಬೇಕು ಸೊ ತಾ ಏನು ಮೂಮೆಂಟ್ ಉಂಟೋ ಅದನ್ನು ಪ್ರಾಕ್ಟೀಸ್ ಮಾಡುವುದು ಬೇರೆ ಬೇರೆ ಕೆಲಸಕ್ಕೆ ಪ್ರಾಕ್ಟೀಸ್ ಮಾಡುವುದು ಅದನ್ನು ಜಾಸ್ತಿ ಮಾಡಬೇಕು ಈಗ ಮೆದುಳಲ್ಲಿ ಈ ಪ್ರಾಬ್ಲಮ್ ಬಂದು ರೆಕವರ್ ಆಗುವಾಗ ಸ್ವಲ್ಪ ಸ್ವಲ್ಪ ಅಲ್ಲ ಬಟ್ ತುಂಬ ಪ್ರಾಕ್ಟೀಸ್ ಬೇಕಾಗ್ತದೆ ಈಗ ಒಂದು ಮೂಮೆಂಟ್ ಹತ್ತು ಮೂಮೆಂಟ್ ಆಗೇ ಇಲ್ಲ ನೂರು ಇನ್ನೂರು ಮೂಮೆಂಟ್ಸ್ ಮುನ್ನೂರು ಮೂಮೆಂಟ್ಸ್ ಒಂದು ದಿವಸದಲ್ಲಿ ಅಲ್ಲಿ ಮಾಡಬೇಕಾಗ್ತದೆ ಆವಾಗಾವೇ ಅವರಿಗೆ ಜಾಸ್ತಿ ರೆಕವರಿ ಬರ್ತದೆ ಸೊ ಸ್ವಲ್ಪ ಒಂದು ಫಿಫ್ಟೀನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಆಗಿ ಒಂದು ದಿವಸದಲ್ಲಿ ಒಂದು ನಾಲ್ಕೈದು ಸಲ ಅಟ್ಲೀಸ್ಟ್ ಮಾಡಿದರೆ ಮತ್ತೆ ರೆಕವರಿ ಜಾಸ್ತಿ ಬರ್ತದೆ ಆ ಟೈಪ್ ಅದಕ್ಕೆ ಮಾಡಬೇಕಾಗ್ತದೆ ಅವರಿಗೆ ಹಾಗೆ ಡಾಕ್ಟರ್ ಏನು ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಬಿಟ್ಟು ಬೇರೆ ಯಾವ ರೀತಿಯ ಥೆರಪಿ ಸ್ಟ್ರೋಕ್ ಪೇಷಂಟ್ಗೆ ಹೆಲ್ಪ್ ಆಗುತ್ತೆ ಸೊ ಈಗ ಸೊ ಸ್ವಲ್ಪ ಜನರಿಗೆ ಒಂದು ನಾವು ಹೇಳಿದ್ರು ಕೈ ಕಾಲು ಅಲ್ಲಾಡಿಸೋದು ಕಷ್ಟ ಆಗುತ್ತೆ ಬೇರೆ ಬಟ್ ಸ್ವಲ್ಪ ಅವರಿಗೆ ಮಾತು ಅಲ್ಲಿ ಪ್ರಾಬ್ಲಮ್ ಇರ್ತದೆ ನುಂಗುವುದು ಕಷ್ಟ ಆಗ್ತದೆ ಸೊ ಅವರಿಗೆಲ್ಲ ಸ್ಪೀಚ್ ಥೆರಪಿ ಬೇಕಾಗ್ತದೆ ಸೊ ನಮ್ಮ ಬಾಕ್ ಹಾಸ್ಪಿಟಲ ಸಹ ಸ್ಪೀಚ್ ಥೆರಪಿಸ್ಟ್ ಇದ್ದಾರೆ ಅದಕ್ಕಂತ ಹೇಳಿ ಸೊ ಅವರು ಮಾತು ಆಡುವುದು ಕಷ್ಟ ಆಗೋದು ಅಫೇಸ್ಯಾ ಅಂತ ಹೇಳ್ತಾರೆ ಅವರಿಗೆ ಮಾತು ಯಾವುದು ವರ್ಡ್ ಹೇಳ್ಬೋದು ಅಂತ ಗೊತ್ತಾಗೋದಿಲ್ಲ ಸೊ ಅವ್ರಕಂತ ಸ್ಪೆಸಿಫಿಕ್ ಟ್ರೈನಿಂಗ್ ಬೇಕಾಗ್ತದೆ ಮಾತಾಡಲಿಕ್ಕೆ ಸೊ ಅದಕ್ಕೆ ಸ್ಪೀಚ್ ಥೆರಪಿ ಬೇಕಾಗ್ತದೆ ಅವರು ಸ್ಪೀಚ್ ಥೆರಪಿಸ್ಟ್ ನುಂಗುವುದು ಹೇಗೆ ನುಂಗುವುದರಲ್ಲಿ ಪ್ರಾಬ್ಲಮ್ ಇದ್ರೆ ಅದಕ್ಕೆ ಅದಕ್ಕೆ ಟ್ರೈಟ್ಮೆಂಟ್ ಕೊಡ್ತಾರೆ ಇಲ್ಲದ್ರೆ ಏನಾಗ್ತದೆ ಅಂತ ಹೇಳಿದರೆ ನುಂಗುವಾಗ ನೀರು ಶ್ವಾಸಕೋಶದಲ್ಲಿ ಹೋಗಿ ಮತ್ತು ಲಂಗ್ಸ್ ಲಂಗ್ಸ್ಗೆ ಪ್ರಾಬ್ಲಮ್ ಬರ್ಬೋದು ಸೊ ಅದಕ್ಕೆ ಅವರು ಟ್ರೈನಿಂಗ್ ಕೊಡ್ತಾರೆ ಮತ್ತು ಆಕ್ಯುಪೇಷನಲ್ ಥೆರಪಿಸ್ಟ್ ಅವರು ಮೇಯ್ನಾಗಿ ಹೇಗೆ ಇದ್ದರೆ ನೀವು ಡೈಲಿ ಟಾಸ್ಕ್ ಈಗ ನೀವು ದೇ ದಿವಸ ಏನೇನು ಮಾಡ್ತಿರೋ ಈಗ ಕಿಚನಲ್ಲಿ ಹೇಗೆ ಥಿಂಗ್ಸ್ ಮಾಡುವುದು ಇಲ್ಲಾಂದರೆ ವಾಷಿಂಗ್ ಮಾಡೋದಾದ್ರೆ ಇಲ್ಲ ಸ್ವಲ್ಪ ಊಟ ಮಾಡೋದಾದ್ರೆ ಹೇಗೆ ಅಡ್ಜಸ್ಟ್ ಮಾಡಿ ಮಾಡ್ಬೋದು ಅದು ಹೇಳಿಕೊಡ್ತಾರೆ ಮತ್ತು ಸಮಯದಲ್ಲಿ ಕೈ ಪೊಸಿಷನ್ ಸರಿ ಇಲ್ಲದರೆ ಅದಕ್ಕೆ ಸ್ಪ್ಲಿಂಟಿಂಗ್ ಅಂತ ಒಂದು ಸಪೋರ್ಟ್ ಡಿವೈಸ್ ಬೇಕಾಗ್ತದೆ ಸೊ ಅದು ಮಾಡಿಕೊಡ್ತಾರೆ ಸೊ ಅದು ಹಿಡ್ಕೊಂಡು ಅವರು ಕೆಲಸ ಮಾಡುವುದು ಅದೆಲ್ಲ ಮಾಡ್ಬೋದು ಸೊ ಅದು ಆಕ್ಯುಪೇಷನಲ್ ಥೆರಪಿಸ್ಟ್ ಮೂ ಥರ್ಡ್ ಸೈಕಾಲಜಿಸ್ಟ್ ಕ್ಲಿನಿಕಲ್ ಸೈಕಾಲಜಿಸ್ಟ್ ಸಹ ಇಂಪಾರ್ಟೆಂಟ್ ಈ ಟೀಮಲ್ಲಿ ಸೊ ಈಗ ಸುಮಾರು ಜನ ಡಿಪ್ರೆಷನಲ್ಲಿ ಹೋಗ್ತಾರೆ ಅವ್ರಿಗೆ ಕೌನ್ಸಲಿಂಗ್ ಬೇಕಾಗ್ತದೆ ಪ್ಲಸ್ ಕಾಗ್ನೇಟಿವ್ ಟ್ರೈನಿಂಗ್ ಅಂತ ಹೇಳ್ತಾರೆ ಅದು ಆಕ್ಯುಪೇಷನಲ್ ಥೆರಪಿಸ್ಟು ಮಾಡ್ತಾರೆ ಕ್ಲಿನಿಕಲ್ ಸೈಕಾಲಜಿಸ್ಟು ಮಾಡ್ತಾರೆ ಯಾಕೆಂದರೆ ಅವ್ರಿಗೆ ನೆನಪು ಸರಿ ಬರುವುದಿಲ್ಲ ಸೊ ಸರಿ ಪ್ರಾಬ್ಲಮ್ ಸಾಲ್ವಿಂಗ್ ಇರೋದಿಲ್ಲ ಸೊ ಅದಕ್ಕಿಂತ ಮೆಮೊರಿ ಟ್ರೈನಿಂಗ್ ಥರ ಇನ್ ಅವರ ಕಾಗ್ ಇದನ್ನು ಇಂಟೆಲಿಜೆನ್ಸನ್ನು ಇಂಪ್ರೂವ್ ಮಾಡೋದಕ್ಕಿಂತ ಸ್ವಲ್ಪ ಮೆಮರಿ ಟೆಸ್ಟ್ಸ್ ಥರ ಟ್ರೈನಿಂಗ್ ತರ ಇರ್ತದೆ ಅದೆಲ್ಲ ಅವರು ಕೊಡ್ತಾರೆ ಸೊ ಸ್ಟ್ರೋಕ್ ಅಂತ ಹೇಳಿದ್ರೆ ಜಸ್ಟ್ ಒಬ್ಬರು ಡಾಕ್ಟರ್ ಮಾತ್ರ ಸಾಕಾಗೋದಿಲ್ಲ ಸೊ ಡಾಕ್ಟರ್ ಒಟ್ಟಿಗೆ ಫಿಸಿಯೋಥೆರಪಿಸ್ಟ್ ಸ್ಪೀಸ್ ಥೆರಪಿಸ್ಟ್ ಆಕ್ಯುಪೇಷನಲ್ ಥೆರಪಿಸ್ಟ್ ಸೈಕಾಲಜಿಸ್ಟ್ ಎಲ್ಲರ ಒಟ್ಟಿಗೆ ಸೇರಿ ಒಂದು ಟೀಮ್ ಆಗಿ ಪ್ಲಾನ್ ಮಾಡಿ ಒಂದು ಪೇಷೆಂಟ್ಗೆ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ ಆವಾಗ ಮ್ಯಾಕ್ಸಿಮಮ್ ರೆಕವರಿ ಇರುತ್ತದೆ ಪೇಷೆಂಟ್ಗೆ ಸೊ ಅದೇ ಮೇನ್ ಆಗಿ ಇದರಲ್ಲಿ ಬೇಕಾಗ್ತದೆ ಬಾರಿ ಕಷ್ಟ ಆಗ್ತದೆ ಅವರ ಹೇಗೆ ಸುಧಾರಿಸಬಹುದು ಸೊ ಈಗ ಫಿಸಿಯೋಥೆರಪಿ ಶುರುವಾಗುವಾಗವೇ ನಾವು ಫಸ್ಟ್ ಅವರಿಗೆ ಚೆಕ್ ಮಾಡ್ತೇವೆ ಈಗ ನಿಲ್ಲಿಸಿ ನೋಡ್ತೇವೆ ಕಾಲಲ್ಲಿ ಅವರಿಗೆ ಭಾರ ತಕ್ಕೊಳ್ಳಿಕ್ಕೆ ಆಗ್ತದಾ ಇಲ್ವಾ ಎಷ್ಟು ಭಾರ ತಕ್ಕೊಳ್ಳಿಕ್ಕೆ ಆಗ್ತದೆ ಸುಮಾರು ಪೇಷಂಟ್ಸ್ ಏನು ಮಾಡ್ತಾರೆ ಅಂತ ಹೇಳಿದರೆ ಒಂದು ಸೈಡಲ್ಲಿ ಮಾತ್ರ ಭಾರ ತಕ್ಕೊಂಡು ಇನ್ನೊಂದು ಸೈಲಲ್ಲಿ ಕಾಲ್ ಅದು ಯಾವುದು ಸೈಲಲ್ಲಿ ವೀಕ್ನೆಸ್ ಉಂಟು ಆ ಸೈಡಲ್ಲಿ ಭಾರ ಹಾಕುವುದಿಲ್ಲ ಸೊ ಹಾಗೆ ಏನಾಗ್ತದೆ ಆ ಕಾಲಲ್ಲಿ ವೆಯ್ಟ್ ಬೀಳಲಿದ್ರೆ ಅದರಲ್ಲಿ ಶಕ್ತಿ ಬರುವುದು ಕಡಿಮೆ ಆಗ್ತದೆ ಸೊ ಫಸ್ಟ್ ನಾವು ಅವರಿಗೆ ಸ್ವಲ್ಪ ಅದರಲ್ಲಿ ಕಾಲಕ್ಕೆ ವೆಯ್ಟ್ ಹಾಕಲಿಕ್ಕೆ ಒಂದು ಟ್ರೈನಿಂಗ್ ಕೊಡ್ತೇವೆ ಸೊ ಅದಕ್ಕೆ ಒಂದು ಅದು ಸ್ವಲ್ಪ ಟೆಕ್ನಿಕ್ಸ್ ಉಂಟು ಅದರಲ್ಲಿ ಅವ್ರಿಗೆ ಫೀಡ್ಬ್ಯಾಕ್ ಅದು ಭಾರ ಹಾಕಿದರೆ ಅವ್ರಿಗೆ ಗೊತ್ತಾಗೋದು ಥರ ಫೀಡ್ಬ್ಯಾಕ್ಸ್ ಕೊಡುವುದು ಮಾಡುತ್ತೆ ಸೊ ಸ್ವಲ್ಪ ಫಸ್ಟ್ ವೆಯ್ಟ್ ಬ ಆ ಕಾಲಲ್ಲಿ ತಕ್ಕೊಂಡು ಈ ಕಾ ಮತ್ತೆ ಕಾಲನ್ನು ಎತ್ತುವುದು ಹೇಗೆ ಸ್ಟೆಪ್ ಮಾಡುವುದು ಹೇಗೆ ಅಂತ ತೋರಿಸ್ತೇವೆ ನೆಕ್ಸ್ಟ್ ಅವರು ಕಾಲು ಎತ್ತಿ ಮುಂದೆ ಇಡುವಾಗ ಹೇಗೆ ಕಾಲು ಇಡಬೇಕು ಸಮಯದಲ್ಲಿ ಏನಾಗ್ತದೆ ಅವರಿಗೆ ಕಾಲು ಸೀದಾ ಇಡ್ಲಿಕ್ಕೆ ಆಗೋದಿಲ್ಲ ಸೈಡಿಗೆ ಹೋಗ್ತದೆ ಸೊ ಹಾಗಾದರೆ ಬ್ಯಾಲೆನ್ಸ್ ಸಿಕ್ಕುವುದಿಲ್ಲ ಸೊ ಅವರು ಕಾಲು ಎತ್ತಿ ಸೀದಾ ಇಡುವುದು ಹೇಗೆ ಅದಕ್ಕಿಂತ ಒಂದು ಟೆ ಫ್ಯೂ ಟೆಕ್ನಿಕ್ಸ್ ಉಂಟು ಅದನ್ನು ಪ ಟ್ರೈನ್ ಮಾಡ್ತೇವೆ ಆದ ನಂತರ ಅವರನ್ನು ನಮ್ಮ ಹತ್ರ ಪ್ಯಾ ಜಿಮ್ಮಲ್ಲಿ ಬ್ಯಾರಲ್ ಬಾರ್ ಅಂತ ಉಂಟು ಬ್ಯಾರಲ್ ಅಲ್ಲಿ ಹಿಡ್ಕೊಂಡು ಅವರು ನಡೆಯುವುದುಗೆ ಥೆರಪಿಸ್ಟ್ ಓಟಕ್ಕೆ ನಡೆಯುವುದು ಟ್ರೈನ್ ಮಾಡ್ತೇವೆ ಸೊ ಇದು ಸ್ವಲ್ಪ ಅವರು ಅವರಾಗೆ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ಕಾಲು ಎತ್ತಿ ಇಡುವುದು ಮಾಡುವುದು ಶುರುವಾಗಿದ ನಂತರ ಮತ್ತೆ ಅವರಿಗೆ ಒಂದು ಬೇಕಿದ್ರೆ ಕೇನ್ ಎಲ್ಲಾದ್ರೆ ಒಂದು ಹೆಮಿ ವಾಕರ್ ಅಂತ ಕೇಳ್ತಾರೆ ಸೈಡಲ್ಲಿ ಹಿಡ್ಕೊಂಡು ನಡೆಯುವುದು ಇಲ್ಲದ್ರೆ ಅವರು ಬೆಟರ್ ಇದ್ರೆ ವೆಯ್ಟ್ ತಕ್ಕೊಳ್ಳಿಕ್ಕೆ ಆಗಿದ್ರೆ ಅದು ಬಿಟ್ಟು ಥೆರಪಿಸ್ಟ್ ಅಹ್ ಮತ್ ಬೇರೆ ಕಡೆ ಅವರ ನಡೆಸಲಿಕ್ಕೆ ಟ್ರೈನಿಂಗ್ ಕೊಡ್ತಾರೆ ಇದು ನೋಡಿದರೆ ನಮಗೆ ಅದಕ್ಕಿಂತ ಒಂದು ಬ್ಯಾಲೆನ್ಸ್ ಟ್ರೈನಿಂಗ್ ಎಕ್ವಿಪ್ಮೆಂಟ್ ಉಂಟು ಅದರಲ್ಲಿ ಟ್ರೈನ್ ಮಾಡುತ್ತೇವೆ ಮತ್ತೆ ಅವರದು ಜಾಸ್ತಿ ನಡೆಯುವುದು ಟ್ರೈನ್ ಮಾಡಲಿಕ್ಕೆ ಟ್ರೆಡ್ಮಿಲ್ ಉಂಟು ನಾವು ಹೇಗೆ ಫಿಟ್ನೆಸ್ಸಲ್ಲಿ ಓಡಿಸುವಾಗ ಮಾಡ್ತೇವೆ ಬಟ್ ಇದಕ್ಕೆ ಎಂತ ಟ್ರೈನಿಂಗ್ ಇರುವುದು ಟ್ರೆಡ್ಮಿಲ್ ನೋಡಿದರೆ ಫ್ಲ್ಯಾಟ್ ಇರ್ತದೆ ಸ್ಲೋ ಆಗೇ ಮೂವ್ ಆಗ್ತದೆ ಸೊ ಅವರ ಕಾಲು ಎತ್ತಿ ಇಡುವುದಕ್ಕೆ ಟೈಮ್ ಕೊಡ್ತದೆ ಸೊ ಅದರಲ್ಲಿ ನಿಲ್ಲಿಸಿ ನಿಧಾನ ನಡೆಸುವುದು ಹಾಗೆ ಪ್ರಯತ್ನ ಮಾಡುವಾಗ ಅವರಿಗೆ ಜಾಸ್ತಿ ಎತ್ತಿ ಇಡುವುದು ಸುಲಭ ಆಗ್ತದೆ ಸೊ ಅದರಲ್ಲಿ ಟ್ರೈನ್ ಮಾಡಿ ನಂತರ ಅವರನ್ನು ಹೊರಗೆ ಗ್ರೌಂಡಲ್ಲಿ ಓವರ್ ಗ್ರೌಂಡಲ್ಲಿ ಟ್ರೈನಿಂಗ್ ಮಾಡುವುದು ಹೊರಗೆ ಕರ್ಕೊಂಡು ಹೋಗಿ ಟ್ರೈನಿಂಗ್ ಮಾಡುವುದು ಸ್ಟೆಪ್ಸ್ ಇಡುವುದು ರ್ಯಾಂಪಲ್ಲಿ ನೆಡುವುದು ಸೊ ಆ ತರ ಒಂದೊಂದು ಸ್ಟೆಪ್ ಆಗಿ ಜಾಸ್ತಿ ಮಾಡ್ತಾ ಹೋಗ್ತಾ ಇರ್ತೇವೆ ಅದರಲ್ಲಿಂದ ಅವರಿಗೆ ಬೆಟರ್ ನಡಲಿಕ್ಕೆ ಆಗ್ತದೆ ಸೊ ಇದೆಲ್ಲ ಮೇನ್ ಆಗಿ ಟ್ರೈನಿಂಗ್ ಆಗಿ ಕೊಡ್ತೇವೆ ವಾಕಿಂಗ್ ಅಂತ ಪೇಷನ್ ವೀಕ್ಷಕರೇ ನಿಮಗೆ ಸ್ಟ್ರೋಕ್ ಗೆ ಸಂಬಂಧಪಟ್ಟಂತೆ ಮಾಡಿ ಕ್ವಶನ್ ನಮ್ಮ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಜೀರೋ ಏಟ್ ಟೂ ಜೀರೋ ಫೋರ್ ಟೂ ನೈನ್ ಫೈವ್ ಫೈವ್ ಸೆವೆನ್ ಜೀರೋ ಈ ನಂಬರ್ ಗೆ ಕರೆ ಮಾಡಿ ನಿಮಗೆ ಏನಾದ್ರು ಸ್ಟ್ರೋಕ್ ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಿದ್ರೆ ಡಾಕ್ಟರ್ ಬಳಿ ಕೇಳಬಹುದು ಹಾಗೆ ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ಏನಾದ್ರೂ ಫೀಡ್ಬ್ಯಾಕ್ ಹಾಗೆ ಸಜೆಷನ್ ಕೂಡ ಹೇಳೋದಿದ್ರೆ ಟಿವಿ ಸ್ಕ್ರೀನ್ ಮೇಲೆ ನಮ್ಮ ದೈಚ್ಗಡ್ ಆಫೀಸ್ ನಂಬರ್ ಹಾಗೆ ಇಮೇಲ್ ಐಡಿ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ಹಾಗೆ ಮಣಿಪಾಲ್ ಹಾಸ್ಪಿಟಲ್ ನಂಬರ್ ಮತ್ತೆ ಇಮೇಲ್ ಐಡಿ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ನಿಮ್ಗೆ ಏನು ಫೀಡ್ಬ್ಯಾಕ್ ಇದ್ರೂ ಇದ್ರು ಕೂಡ ಸಜೆಷನ್ ಇದ್ರು ಕೂಡ ನಿಮಗೆ ಕರೆ ಮಾಡಿ ಕೂಡ ಹೇಳಬಹುದು ಹಾಗೆ ನೀವು ಮೇಲ್ ಕೂಡ ಮಾಡಬಹುದು ಎಸ್ ನಾವು ಸ್ಟ್ರೋಕ್ ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಪಾರ್ಶ್ವವಾಯು ನಂತರ ಫಿಸಿಯೋಥೆರಪಿಯ ಚಿಕಿತ್ಸೆ ಡಾಕ್ಟರ್ ಹೇಳಿದ್ರು ಸ್ಟ್ರೋಕ್ ಅಂತ ಹೇಳಿದ್ರೇನು ಅದು ಹೇಗೆ ಸಂಭವಿಸ್ತದೆ ಹೇಗೆ ಸಂಭವಿಸ್ತದೆ ಅದಕ್ಕೆ ಚಿಕಿತ್ಸೆ ಏನು ಇದ್ರ ಬಗ್ಗೆ ಹೇಳ್ತಾ ಇದ್ರು ಎಸ್ ಡಾಕ್ಟರ್ ಅಕ್ಟೋಬರ್ ಟ್ವೆಂಟಿ ನೈನ್ತ್ ವರ್ಲ್ಡ್ ಸ್ಟ್ರೋಕ್ ಡೇ ಅನ್ನ ಆಚರಿಸ್ತಾ ಇದ್ವಿ ಈ ಅಕ್ಟೋಬರ್ ಟ್ವೆಂಟಿ ನೈನ್ತ್ ಅಂದು ವರ್ಲ್ಡ್ ಸ್ಟ್ರೋಕ್ ಡೇ ಆಚರಿಸುವುದರ ಉದ್ದೇಶವೇನು ಸೊ ಇದು ವರ್ಲ್ಡ್ ಸ್ಟ್ರೋಕ್ ಡೇ ಅಕ್ಟೋಬರ್ ಟ್ವೆಂಟಿ ನೈನ್ತ್ ನೀವು ಹೇಳಿದಾಗೆ ಮೇಯ್ನಾಗಿ ಒಂದು ಅವೇರ್ನೆಸ್ಗೋಸ್ಕರವೇ ಮೇಯ್ನಾಗಿ ಅದು ಸೆಲೆಬ್ರೇಟ್ ಮಾಡುವುದು ವರ್ಲ್ಡ್ ಸ್ಟ್ರೋಕ್ ಆರ್ಗನೈಸೇಷನ್ ಅಂತ ಪ್ರಪಂಚದಲ್ಲಿ ವರ್ಲ್ಡ್ ವೈಡ್ ಒಂದು ಆರ್ಗನೈಸೇಷನ್ ಇದೆ ಸೊ ಅದು ಅವರು ಈ ದಿವಸ ಹೇಳು ಸೆಲೆಬ್ರೇಟ್ ಮಾಡುವುದು ಒನ್ ವರ್ಲ್ಡ್ ಒನ್ ವಾಯ್ಸ್ ಅಂತ ಹೇಳಿ ಈ ವರ್ಷ ಫ ಎರಡು ವಿಷಯಗಳು ಮಾಡ್ತಾರೆ ಒಂದು ಇದು ಒನ್ ವರ್ಲ್ಡ್ ಒನ್ ವಾಯ್ಸ್ ಅದಾದರೆ ಎಲ್ಲರೂ ಒಟ್ಟಿಗೆ ಸೇರಿ ಹೇಳಬೇಕು ಹತ್ರ ಇದು ನಿಮಗೆ ಸ್ಟ್ರೋಕ್ ಬಗೆಯ ಬರುವುದು ಚಾನ್ಸಸ್ ಏನು ಹೇಗೆ ಅದನ್ನು ಚಿಕಿತ್ಸೆ ಮಾಡುವುದು ಹೇಗೆ ಅದರಲ್ಲಿಂದ ರೆಕವರ್ ಮಾಡುವುದು ಅಂತ ಹೇಳುವುದು ಅವೇರ್ನೆಸ್ ಸೊ ಅದೇ ಅದು ಒಂದು ಸೆಕೆಂಡು ಅವರು ಇನ್ನೊಂದು ಕ್ಯಾಂಪೈನ್ ಕ್ಯಾಂಪೇನ್ ಈ ವರ್ಷ ಸ್ಪೆಸಿಫಿಕ್ ಆಗಿ ಮಾಡಿದ್ದು ಜಾಯಿನ್ ದ ಮೂವ್ಮೆಂಟ್ ಅಂತ ಮೂವ್ಮೆಂಟ್ ಅಂತ ಹೇಳಿದರೆ ಚಲನ ಚಲನ ಅಲ್ಲ ಸೊ ಮೇನ್ ಆಗಿ ಜಾಸ್ತಿ ಚಲನ ಮಾಡಬೇಕು ಅದರಿಂದ ಒಂದು ಆಕ್ಟಿವ್ ಆಗಿ ಇದ್ರೆ ನೀವು ಮೂವ್ ಮಾಡ್ತಾ ಇದ್ರೆ ಸ್ಟ್ರೋಕ್ ಬರುವುದು ಚಾನ್ಸಸ್ ಕಡಿಮೆ ಸೆಕೆಂಡ್ ಮೂವ್ ಸ್ಟ್ರೋಕ್ ಆದರೆ ನೆಕ್ಸ್ಟ್ ಮೂವ್ಮೆಂಟ್ ಜಾಸ್ತಿ ಮಾಡಿದರೆ ನೀವು ಜಾಸ್ತಿ ರೆಕವರ್ ಆಗ್ತೀರಿ ಸೊ ಇದು ಎರಡು ಮೆಸೇಜ್ ಅನ್ನು ಕೊಡ್ಲಿಕ್ಕೆ ಈ ದಿವಸ ಸೆಲೆಬ್ರೇಟ್ ತರ ವರ್ಲ್ಡ್ ವೈಡ್ ಆಗಿ ವರ್ಲ್ಡ್ ಸ್ಟ್ರೋಕ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಅವೇರ್ನೆಸ್ ಕೋಸ್ರ ಸೊ ಈ ವರ್ಷ ನಮಗೆ ಇದು ಒಂದು ಒಳ್ಳೆ ಆಪರ್ಚುನಿಟಿ ಆಗಿದೆ ಇದಕ್ಕೆ ದೈಜಿ ವರ್ಲ್ಡ್ ಥ್ಯಾಂಕ್ಸ್ ಸೊ ನಮಗೆ ಇದು ನಿಮ್ಮ ಹತ್ರ ಹೇಳಲಿಕ್ಕೆ ಆಗಿದೆ ಸೊ ದಟ್ ಎಲ್ಲರಿಗೆ ಒಂದು ಅವೇರ್ನೆಸ್ ಇರ್ತದೆ ಇದರಲ್ಲಿಂದ ಓಕೆ ಡಾಕ್ಟರ್ ನಾವು ಅದು ಬಿಫೋರ್ ಬ್ರೇಕ್ ನಾವು ಡಿಸ್ಕಸ್ ಮಾಡಿದ್ವಿ ಅಂದ್ರೆ ಸಪೋಸ್ ಸ್ಟ್ರೋಕ್ ಒಂದು ನಡಿಲಿಕ್ಕೆ ಆಗದೆ ಇದ್ದಾಗ ಅದನ್ನ ಹೇಗೆ ಅವರ ನಡೆಯುವ ಕಾರ್ಯವನ್ನು ಹೇಗೆ ಸುಧಾರಿಸಬಹುದು ಅಂತ ಈಗ ಅವರ ಕೈ ಮತ್ತೆ ಒಂದು ತೋಳು ಅಂದ್ರೆ ಹ್ಯಾಂಡ್ ಮತ್ತೆ ಆರ್ಮ್ ಫಂಕ್ಷನ್ ಹೇಗೆ ನಾವು ಇಂಪ್ರೂವ್ ಮಾಡಬಹುದು ಅಂತ ಥ್ಯಾಂಕ್ ಯು ಆ್ಯಕ್ಚುಲಿ ಇದು ನೋಡಿದರೆ ಕೈ ನಾವು ಫಸ್ಟ್ ಹೇಳಿದ್ದೇವೆ ಇಲ್ಲ ಹೇಗೆ ಎಲ್ಲ ನಡೆಸಿ ಪ್ರಾಕ್ಟೀಸ್ ಮಾಡ್ತೇವೆ ಅಂತ ಹೇಳಿದರೆ ಯೂಶ್ವಲ್ ಮೆಜಾರಿಟಿ ಸ್ಟ್ರೋಕ್ ಪೇಷಂಟ್ಸಕ್ಕೆ ನಮಗೆ ಅದು ಅವರನ್ನು ನಡೆಸುವುದು ಟ್ರೈನಿಂಗ್ ಕೊಟ್ಟು ಅವರಾಗ ನಡೆಸುವುದಾಗ ಮಾಡುವುದು ಸುಲಭ ಆಲ್ಮೋಸ್ಟ್ ಎಲ್ಲರೂ ಮೊ ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ಚೆನ್ನಾಗಿ ನಡೆಯುವ ಥರ ಮಾಡಿಸಲಿಕ್ಕೆ ಆಗತ್ತೆ ಬಟ್ ಕೈ ಕೈ ಅಂತ ಬರುವಾಗ ಅದು ಕೈ ಭಾಗ ಮೆದುಳಲ್ಲಿ ಅಫೆಕ್ಟ್ ಆದರೆ ಅದರಲ್ಲಿಂದ ಬರುವುದು ರೆಕವರಿ ತುಂಬ ಚಾಲೆಂಜಿಂಗ್ ಯಾಕೆಂದ್ರೆ ನಮ್ಮ ಕಾಲ್ ಥರ ಇಲ್ಲ ಕಾಲಲ್ಲಿ ಒಂದೇ ಟೈಪ್ ಮೂಮೆಂಟ್ ನಡೆಯುವಾಗ ಕೈ ಕಾಲು ಮಡಿಸಿ ಸರ್ತ ಮಾಡಿ ನಡ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಒಂದು ಒಂದು ನೀವು ಒಂದು ನೂರು ಮೀಟ್ರ್ ನಡೆದ್ರೆಯೇ ಅಷ್ಟು ಸ್ಟೆಪ್ಸ್ ತಕ್ಕೊಳ್ತೀರಿ ಸೊ ಆವಾಗ ಬ್ರೈನ್ ಒಳ್ಳೆ ಟ್ರೈನ್ ಆಗ್ತದೆ ಒಂದೇ ಟೈಪ್ ಮೂಮೆಂಟ್ಗೆ ಬಟ್ ಕೈಯಲ್ಲಿ ನೋಡಿದರೆ ನಮಗೆ ಸುಮಾರು ಮೂಮೆಂಟ್ಸ್ ಮಾಡುತ್ತೇವೆ ಒಂದು ಬಾಟಲ್ ಎತ್ತುವುದೋ ಇಲ್ಲ ಇಲ್ಲಿ ವಾಯ್ಕ್ ತಕ್ಕೊಂಡು ಬರುವುದು ಒಂದೊಂದು ಬೇರೆ ಬೇರೆ ಥಿಂಗ್ಸ್ ಅದಕ್ಕೆ ಬೇಕಾಗೋದು ಕಂಟ್ರೋಲು ಸಹ ತುಂಬ ಜಾಸ್ತಿ ಸೊ ಅದರಲ್ಲಿ ಅದರಲ್ಲಿಂದ ಇದಕ್ಕೆ ಟ್ರೈನಿಂಗ್ ತಕ್ಕೊಳ್ಳು ತಕ್ಕ ಟ್ರೈನಿಂಗ್ ಜಾಸ್ತಿ ತಕ್ಕೊಳ್ಬೇಕಾಗ್ತದೆ ಸೊ ನಾವು ಎಂತ ಮಾಡುತ್ತೇವೆ ಅಂತ ಹೇಳಿದರೆ ಮೂವ್ಮೆಂಟ್ ಇಲ್ಲಾದಿರುವಾಗ ಸ್ವಲ್ಪ ಮೂಮೆಂಟ್ ಬರಲಿಕ್ಕೆ ಏನೇನು ಮಾಡಬಹುದು ಅಂತ ಫಸ್ಟ್ ಟ್ರೈ ಮಾಡ್ತೇವೆ ಸೊ ಅದರಲ್ಲಿ ಸ್ವಲ್ಪ ನಾವು ಹೇಳಿದಾಗೆ ಎಲೆಕ್ಟ್ರಿಕಲ್ ಸ್ಟುಮುಲೇಷನ್ ಅಂತ ಸ್ವಲ್ಪ ಕೈ ಬೆರಲು ಓಪನ್ ಮಾಡಲಿಕ್ಕೆ ಅದು ಕೊಡ್ತೇವೆ ಮತ್ತೆ ಮಿರರ್ ಥೆರಪಿ ನಾನು ಹೇಳಿದಾಗೆ ಕೈ ಅಲ್ಲಾಡಿಸಲಿಕ್ಕೆ ಪ್ರಯತ್ನ ಸೊ ಸ್ವಲ್ಪ ಮೂವ್ಮೆಂಟ್ಸ್ ಬರಲಿಕ್ಕೆ ಶುರು ಆಗಿದೆ ಶುರು ಆಗುವಾಗ ಅವರನ್ನು ಕೈ ಅಲ್ಲಾಡಿಸೋದು ಈಗ ಸ್ವಲ್ಪ ಮೂಮೆಂಟ್ ಇದ್ರೆ ಸಹ ಈಗ ಬಾಟಲ್ ಇದರಲ್ಲಿ ನೀರಿದ್ರೆ ಎತ್ತುವುದು ಕಷ್ಟ ಸೊ ಎಂತ ಮಾಡ್ತೇವೆ ನೀರೇ ಇರುವುದಿಲ್ಲ ಸೊ ಗಾಳಿ ಬಾಟಲ್ ಅನ್ನು ಅಟ್ಲೀಸ್ಟ್ ಮುಟ್ಟಿ ಸ್ವಲ್ಪ ಟೇಬಲ್ ಅಲ್ಲಿ ಹೀಗೆ ಅಲ್ಲಾಡ್ಸಲಿಕ್ಕೆ ಆಗ್ತದಾ ಅಂತ ನೋಡ್ತೇವೆ ಮತ್ತೆ ಅದನ್ನು ಎತ್ತಿ ಬಾಯಿ ತನಕ ತಕ್ಕೊಂಡು ಬರುವುದು ಆಗ್ತದಾ ಹಾಗೆ ಸ್ವಲ್ಪ ಸ್ವಲ್ಪ ಈಗ ಇದು ಮೂವ್ ಎತ್ತುವುದಾದರೆ ಜಾಸ್ತಿ ಪವರ್ ಬೇಕು ಸೊ ಬಟ್ ಆದರೆ ಹೀಗೆ ಮೂವ್ ಮಾಡುವುದು ಈ ಸುಲಭ ಸೊ ನಮಗೆ ಫಸ್ಟ್ ಏನು ಸುಲಭ ಆಗ್ತದೋ ಅದನ್ನು ಟ್ರೈನಿಂಗ್ ಮಾಡಿ ಅದರಲ್ಲಿಂದ ಸ್ವಲ್ಪ ಸ್ವಲ್ಪ ಮೂವ್ಮೆಂಟ್ ಜಾಸ್ತಿ ಆಗುವ ಪವರ್ ಜಾಸ್ತಿ ಆಗುವಾಗ ಪ ನಾವು ಇನ್ನು ಜಾಸ್ತಿ ಎಕ್ಸಸೈಸಸ್ ಕೊಡ್ತೇವೆ ಸೊ ಇದು ಜನರಲ್ ಆಗಿ ಟ್ರೈನಿಂಗ್ ನಾವು ಹೇಳುವುದೇ ಅಂತ ಹೇಳಿದರೆ ಟಾಸ್ಕ್ ಟ್ರೈನಿಂಗ್ ಅಂತ ಹೇಳ್ತೇವೆ ನಾವು ಮಾಡುವುದು ಥಿಂಗ್ಸ್ ಅನ್ನುವೇ ಪ್ರಾಕ್ಟೀಸ್ ಮಾಡೋ ಥರ ಎಕ್ಸಸೈಸಸ್ ಡಿಸೈನ್ ಮಾಡಿ ಕೊಡುವುದು ಅದು ಬಿಟ್ಟು ಈಗ ನಮಗೆ ಇನ್ನೂ ಸ್ವಲ್ಪ ಟೆಕ್ನಾಲಜಿ ಬೇಸ್ಡ್ ಟ್ರೈನಿಂಗ್ ಎಲ್ಲ ಬರಲಿಕ್ಕೆ ಶುರುವಾಗಿದೆ ಅದರಲ್ಲಿ ನೋಡಿದರೆ ವರ್ಚುವಲ್ ರಿಯಾಲಿಟಿ ಅಂತ ಉಂಟು ಈಗ ಈಗ ಅದರಲ್ಲಿ ಗೇಮ್ ಥರ ನೀವು ಕೈ ಎತ್ತಿದರೆ ಅದು ಗೇಮಿಂಗಲ್ಲಿ ಮೂಮೆಂಟ್ ಆಗ್ತದೆ ಸೊ ಅದು ಎತ್ತಿ ಅದರಲ್ಲಿ ಟಾರ್ಗೆಟ್ಸ್ ಇರ್ತದೆ ಅದನ್ನು ಮುಟ್ಟುವುದು ಹೀಗೆ ಹೀಗೆ ಅಲ್ಲಾಡಿಸಿ ಮುಟ್ಟುವುದು ಸೊ ಅದರಲ್ಲಿ ಅವರಿಗೆ ಕೈ ಬೇರೆ ಯಾವ್ದು ಯಾವ್ದು ಸೈಡ್ ಅಲ್ಲಿ ಮೂವ್ ಮಾಡಬೇಕು ಆ ಟೈಪ್ ಟ್ರೈನಿಂಗ್ ಎಲ್ಲ ಕೊಡ್ತೇವೆ ಅದು ಬಿಟ್ಟು ಈಗ ಶೋಲ್ಡರ್ ಅಂತ ತಕೊಂಡ್ರೆ ಶೋಲ್ಡರ್ ಅಲ್ಲಿ ಮಾತ್ರ ಸುಮಾರು ಪ್ರಾಬ್ಲಮ್ ಬರ್ಲಿಕ್ಕೆ ಶುರು ಆಗ್ತದೆ ಹಲೋ ನಮಸ್ತೆ ಹಲೋ ಹಲೋ ನಮಸ್ತೆ ಸರ್ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮಂಗಳೂರಿಂದ ಮಂಗಳೂರಿಂದ ಆನಂದ್ ಕಟ್ಟಿ ಅಂತ ಹೇಳಿ ಆ ಓಕೆ ಸರ್ ಸ್ವಲ್ಪ ಜೋರಾಗಿ ಮಾತಾಡಿ ಡಾಕ್ಟರ್ ಜೊತೆ ಮಾತಾಡಬೇಕಾ ಓಕೆ ಸರ್ ತಮ್ಮ ಕ್ವೆಶ್ಚನ್ ಏನು ಕೇಳಬಹುದು ಡಾಕ್ಟರ್ ಇದ್ದಾರೆ ಆ ಡಾಕ್ಟರ್ ಜೊತೆ ಮಾತಾಡಬಹುದಾ ಆ ಮಾತಾಡಿ ಸರ್ ಕೇಳಿಸ್ತಾ ಇದೆ ಮಾತಾಡಿ ಆ ಹಾಗ ಇದು ಹಲೋ ಸರ್ ನಮಸ್ಕಾರ ನಮಸ್ಕಾರ ಆ ಇದು ಏನು ಅಂತ ಹೇಳಿ ಆಸ್ಟರ್ ಇದು ಪಾರ್ಶ್ವವಾಯು ಫಿಜಿಯೋಥೆರಪಿ ಮಾಡ್ಲಿಕ್ಕೆ ಎಲ್ಲಿ ಹಾಜರಾಗಬೇಕು ಮತ್ತು ಸೈಡಲ್ಲಿ ಉಂಟು ಇಲ್ಲಿ ಮಣಿಪಾಲಲ್ಲಿ ಮಣಿಪಾಲಲ್ಲಿ ನೋಡಿದ್ರೆ ಕಸ್ತೂರ್ಬಾ ಹಾಸ್ಪಿಟಲ್ ಮಣಿಪಾಲಲ್ಲಿ ಅಂತ ಸೆಪರೇಟ್ ಪಿ ಡಿ ಇದೆ ನೀವು ಒಂದು ನ್ಯೂರಾಲಜಿಯಲ್ಲಿ ಕನ್ಸಲ್ಟ್ ಮಾಡಿ ನೆಕ್ಸ್ಟ್ ಅಲ್ಲಿ ಬರಬಹುದು ಫಸ್ಟ್ ಟೈಮ್ ಬರುವುದಾದ್ರೆ ನಂತರ ಡೈರೆಕ್ಟ್ ಫಿಸಿಯೋಥೆರಪಿ ಬರಬಹುದು ಅದೇ ತರ ಯು ಎಂ ಸಿ ಅಲ್ಲಿ ಮ್ಯಾಂಗ್ಳೂರಲ್ಲಿ ಸಹ ಫಿಸಿಯೋಥೆರಪಿ ಇದೆ ಅಡ್ಮಿಟ್ ಯೂಲ್ ಆಗಿ ಅಡ್ಮಿಷನ್ ಈಗ ಮೇನ್ ಆಗಿ ನೋಡಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸ್ಟ್ರೋಕ್ ಆಗಿದ ಕೂಡಲೇ ಅಲ್ಲಿ ನಿಲ್ಲಿಸಿ ಟ್ರೈನಿಂಗ್ ಮಾಡ್ತಾರೆ ಅದ ನಂತರ ರಿಹ್ಯಾಬ್ಸ್ಕ್ರ ಅಡ್ಮಿಟ್ ಆಗುದಾದ್ರೆ ಅಲ್ಲಿ ಬೆಡ್ಸ್ ಅವೈಲಬಲ್ ಉಂಟಾ ಅಂತ ಮಾಡ್ಬೇಕು ಚೆಕ್ ಮಾಡಬೇಕಾಗ್ತದೆ ಯಾಕೆಂದ್ರೆ ಫಸ್ಟ್ ಸ್ಟ್ರೋಕ್ ಆಗಿ ಬರುವವರಿಗೆ ಟ್ರೀಟ್ಮೆಂಟ್ ಮೇಯ್ನ್ ಆಗಿ ಕೂಡಲೇ ಬರುವವರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೋಸ್ಕರ ಮೇನ್ ಆಗಿ ಯೂಸ್ ಮಾಡೋದು ಬೆಡ್ಸ್ ಸೊ ಅದು ಬಿಟ್ಟು ಬಟ್ ಇದ್ರೆ ಅಡ್ಮಿಟ್ ಮಾಡಿ ನಿಮಗೆ ರಿಹ್ಯಾಬ್ ಸಹ ಕೊಡಬಹುದು ಸೊ ನೀವು ಅಲ್ಲಿ ಕೆ ಎಮ್ ಸಿ ಮ್ಯಾಂಗ್ಳೂರಲ್ಲಿ ಸಹ ಕೇಳಬಹುದು ಆ ಥರ ಮಾಡ್ಲಿಕ್ಕೆ ಆಗ್ತದ ಅಂತ ಇಲ್ಲದ್ರೆ ನೀವು ಪಿ ಡಿ ಬೇಸಿಸಲ್ಲಿ ಸಹ ಬರ್ಬಹುದು ಹೌದು ಹೌದು ಅಲ್ಲಿ ಫೋನ್ ಮಾಡಬಹುದು ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ ಸರ್ ನೀವು एक्सप्लेन ಮಾಡ್ತಾ ಇದ್ದೀರಾ ಓಕೆ ಅದೇ ನೆಕ್ಸ್ಟ್ ಆ ಬಗ್ಗೆ ಮಾತಾಡ್ತಾ ಇದೀನಿ ಆಕ್ಚುಲಿ ಸಮಯದಲ್ಲಿ ಇದು ಇಲ್ಲಿ ಎರಡು ಪ್ರಾಬ್ಲಮ್ ಶುರುವಾಗ್ತದೆ ಒಂದು ಇಲ್ಲಿ ಜಾಯಿಂಟ್ ಕೆಳಗೆ ಹೋಗ್ತದೆ ಇಲ್ಲಿ ಮಾಂಸವೇ ನಮ್ಮ ಇದು ಜಾಯಿಂಟ್ ಅನ್ನು ಹಿಡ್ಕೊಂಡಿರ್ತದೆ ಇಲ್ಲದ್ರೆ ಇದು ಹಾಗೆ ಕೆಳಗೆ ಹೋಗಿದ್ರೆ ಮತ್ತೆ ಎತ್ತುವುದು ಇದೆಲ್ಲ ಕಷ್ಟ ಆಗ್ತದೆ ನೋವು ಬರಲಿಕ್ಕೆ ಶುರುವಾಗ್ತದೆ ಸೊ ಸ್ಟಾರ್ಟಿಂಗ್ ಅಲ್ಲೇ ಕೇರ್ಫುಲ್ ಕೇರ್ಫುಲ್ ಆಗಿ ಇರಬೇಕು ಈಗ ಯಾರನ್ನು ಅವರು ಎತ್ತುವುದು ಆದರೆ ಇಲ್ಲಿ ಹಿಡ್ಕೊಂಡು ಕೈ ಇಳುವುದು ಅದೆಲ್ಲ ಅವಾಯ್ಡ್ ಮಾಡಬೇಕು ಜಾಕ್ರತೆಯಾಗಿ ಎತ್ತಬೇಕಾಗ್ತದೆ ಸೊ ಫಿಸಿಯೋಥೆರಪಿ ನಾವು ಕೊಡುವಾಗ ಸಹ ಈದು ಮಾಂಸನೂ ಆ್ಯಕ್ಟಿವೇಟ್ ಮಾಡಲಿಕ್ಕೆ ಸ್ಪೆಸಿಫಿಕ್ ಆಗಿ ಎಕ್ಸಸೈಸಸ್ ಕೊಡ್ತೇವೆ ಅದೇ ಥರ ಈಗ ಕೆಳಗೆ ಬಂದುಬಿಟ್ರೆ ಈಗ ಆಕ್ಯುಪೇಷನಲ್ ಥೆರಪಿಯಿಂದ ಒಂದು ಸ್ಲಿಂಗ್ ಥರ ಕೊಡ್ತಾರೆ ಅದನ್ನು ಹಿಡ್ಕೊಳ್ಳಿಕ್ಕೆ ಒಬ್ಬ ಸ್ಲಿಂಗ್ ಅಂತ ಸೊ ಹೇಳ್ತೇವೆ ಆ ಟೈಪ್ ಒಂದು ಕೊಟ್ಟು ಮತ್ತೆ ಟ್ರೈನಿಂಗ್ ಮಾಡಬೇಕಾಗ್ತದೆ ಅದೇ ಥರ ನೋವು ಏನಾದರೂ ಶುರುವಾಗಿದರೆ ಫಿಸಿಯೋಥೆರಪಿಯಲ್ಲಿ ಸುಮಾರು ಟ್ರೀಟ್ಮೆಂಟ್ಸ್ ಉಂಟು ಅದಕ್ಕೆ ಸೊ ಅವರಿಗೆ ನೋವಕ್ಕೆ ಟ್ರೀಟ್ಮೆಂಟು ಮತ್ತು ಇದು ಸ ಇದು ಸಬ್ಲಕ್ಸೇಷನ್ ಅಂತ ಹೇಳ್ತೇವೆ ಕೆಳಗೆ ಬಂದರೆ ಅದಕ್ಕೆ ಟ್ರೀಟ್ಮೆಂಟು ಅದು ಕೊಡಬೇಕಾಗ್ತದೆ ಸೊ ಈಗ ನೋಡಿದರೆ ಆ ಕೈ ಮತ್ತು ಆಮ್ ಅದನ್ನು ಟ್ರೈನಿಂಗ್ ಒಂದು ಸುಮಾರು ಜಾಸ್ತಿ ಮಾಡಬೇಕಾಗ್ತದೆ ಫಿಸಿಯೋಥೆರಪಿ ಬಟ್ ಪ್ಲಸ್ ಆಕ್ಯುಪೇಷನಲ್ ಥೆರಪಿ ಇಬ್ಬರು ಸಹ ಸೇರಿಸಿ ಟ್ರೈನಿಂಗ್ ಕೊಡಬೇಕಾಗ್ತದೆ ಮನೆಯಲ್ಲಿ ಹೋಗಿ ಪೇಷನ್ಸ್ ಪ್ರಾಕ್ಟೀಸ್ ಮಾಡಬೇಕು ಜಾಸ್ತಿ ಮಾಡಬೇಕಾಗ್ತದೆ ಒಂದು ನಾನು ಹೇಳಿದ್ರೆ ಮುಂಚೆ ಹೇಳಿದರ ಹತ್ತು ಸಾಲ ಹದಿನೈದು ಸಾಲ ಸಾಕಾಗೋದಿಲ್ಲ ಒಂದು ಮೋಸ್ಟ್ ಇನ್ನೂರು ಮುನ್ನೂರು ಸಲ ಪ್ರಾಕ್ಟೀಸ್ ಮಾಡಬೇಕಾಗ್ತದೆ ದಿವಸಕ್ಕೆ ಆವಾಗವೇ ಅವರಿಗೆ ಒಳ್ಳೆ ರೆಕವರಿ ಬರ್ತದೆ ಕೈಯಲ್ಲಿ ಓಕೆ ಹಾಗೆ ಡಾಕ್ಟರ್ ಈ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ತನಕ ನಾವು ಕಂಟಿನ್ಯೂ ಮಾಡಬೇಕಾಗುತ್ತೆ ಈಗ ನಾನು ಹೇಳಿದ ತರ ಫಸ್ಟ್ ಸಿಕ್ಸ್ ಮಂತ್ಸ್ ಮ್ಯಾಕ್ಸಿಮಮ್ ರೆಕವರಿ ಸೊ ಆವಾಗ ಜಾಸ್ತಿ ಟೈಮ್ ಐ ಮೀನ್ ಆವಾಗ ಮೇನ್ ಆಗಿ ಫಿಸೋತೆರಪಿ ತಗೊಳ್ಬೇಕಾಗ್ತದೆ ಸೊ ಈ ಸ್ಟಾರ್ಟಿಂಗಲ್ಲಿ ಆಲ್ಮೋಸ್ಟ್ ಡೈಲಿ ಬೇಕಾಗ್ತದೆ ಫಸ್ಟ್ ತ್ರೀ ಟು ಫೋರ್ ಮಂತ್ಸಿಗೆ ನಂತರ ನೀವು ಆಲ್ಟರ್ನೇಟ್ ಡೇಸ್ ಮಾಡ್ಬೋದು ಸಿಕ್ಸ್ ಮಂತ್ಸ್ ನಂತರ ನೋಡಿದರೆ ಅದು ಹಾಗೆಂದರೆ ಓಕೆ ಫಿಸಿಯೋಥೆರಪಿ ಸ್ಟಾಪ್ ಮಾಡುವುದಾ ಅಂತ ಹೇಳಿದರೆ ಅದು ಒಬ್ಬೊಬ್ಬರಿಗೆ ಒಬ್ಬೊ ಥರ ಆಗ್ತದೆ ಸ್ವಲ್ಪ ಅವರು ಆಲ್ಮೋಸ್ಟ್ ಬೇಗ ರೆಕವರ್ ಆಗ್ತದೆ ತ್ರೀ ಅಲ್ಲಿ ಒಳ್ಳೆ ರೆಕವರಿ ಆಗಿಬಿಡ್ತದೆ ಸ್ವಲ್ಪ ಅವ್ರಿಗೆ ಸಿಕ್ಸ್ ಮಂತ್ಸಲ್ಲಿ ಆಗ್ತದೆ ಸ್ವಲ್ಪ ಅವ್ರಿಗೆ ಸಿಕ್ಸ್ ಮಂತ್ ಆಗಿ ಸಹ ಸ್ವಲ್ಪ ಜಾಸ್ತಿ ಮೂವ್ಮೆಂಟ್ ಇರುವುದಿಲ್ಲ ಸೊ ಆವಾಗ ಇರುವಾಗ ಈಗ ಮೂ ಸೊ ಹಾಗೆ ಇದ್ರೆ ಇಂಪ್ರೂವ್ಮೆಂಟೇ ಆಗೋದಿಲ್ಲ ತಿಂಗಳ ನಂತರ ಅಂತ ಹೇಳಿದರೆ ಆಗ್ತದೆ ಬಟ್ ತುಂಬ ಸ್ಲೋ ಆಗ್ತದೆ ಸೊ ಆ ಟೈಮಲ್ಲಿ ನೀವು ಡೈಲಿ ಇಲ್ಲ ಸೊ ಆವಾಗ ವಾರದಲ್ಲಿ ಒಂದು ಸಲ ಅಟ್ಲೀಸ್ಟ್ ಅವರು ಬಂದು ಟ್ರೀ ಎಕ್ಸರ್ಸೈಸಸ್ ಕಲಿದುಕೊಂಡು ಮನೆಯಲ್ಲಿ ಹೋಗಿ ಮೀನ್ ಅದನ್ನು ಪ್ರಯ ಪ್ರಾಕ್ಟೀಸ್ ಮಾಡುವ ತರ ಹಾಕ್ಕೊಳ್ಬೇಕಾಗ್ತದೆ ಅದನ್ನು ರೆಗ್ಯುಲರ್ ಮಾಡಬೇಕಾಗ್ತದೆ ಜಾಸ್ತಿ ಜಾಸ್ತಿ ಮಾಡಬೇಕು ಸೊ ಸಿಕ್ಸ್ ಮಂತ್ಸ್ ನಂತರ ಸಿಕ್ಸ್ ಮಂತ್ ತನಕ ಫಿಸಿಯೋಥೆರಪಿಸ್ಟ್ ಒಂದು ಡಾಕ್ಟರ್ ತರ ಟ್ರೀಟ್ ಮಾಡಬೇಕಾಗ್ತದೆ ಸಿಕ್ಸ್ ಮಂತ್ಸ್ ನಂತರ ಅವರು ಒಂದು ಸ್ಪೋರ್ಟ್ಸ್ ಕೋಚ್ ತರ ಟ್ರೈನ್ ಮಾಡಬೇಕಾಗ್ತದೆ ಈ ಒಂದು ಒಂದು ದಿವಸಕ್ಕೆ ನೀವು ಇದೆಲ್ಲ ಮಾಡಿ ಹಾಗೆ ಅಂತ ಹೇಳಿಕೊಟ್ಟು ಒಂದು ಲಿಟ್ರಲಿ ಒಂದು ಲೈಫ್ ಕೋಚ್ ಥರ ಆ ಥರ ನೀವು ಇದರ ನಂತರ ಮನೆಯಲ್ಲಿ ಹೇಗೆ ಮಾಡೋದು ಮೋಟಿವೇಟ್ ಮಾಡಿ ಅವರನ್ನು ಜಾಸ್ತಿ ಮಾಡಬೇಕ ಮಾಡಬೇಕಾಗ್ತದೆ ಮತ್ತು ನೋಡಿದರೆ ಈಗ ಒಂದು ಈಗ ಸೊ ಒಂದು ರಿಸರ್ಚ್ ಸಹ ಬರಲಿಕ್ಕೆ ಶುರುವಾಗಿದೆ ಅದರಲ್ಲಿ ನೋಡಿದರೆ ಒಂದು ವರ್ಷ ನಂತರ ಬಂದವರಿಗೂ ಸಹ ಸ್ವಲ್ಪ ಫಿಸಿಯೋಥೆರಪಿ ಮಾಡಿ ಸುಮಾರು ಇಂಪ್ರೂವ್ಮೆಂಟ್ ಸಿಕ್ಕಿದೆ ಅಂತ ನಮಗೆ ಈಗ ಪಾಸಿಟಿವ್ ಬರ್ಲಿಕ್ಕೆ ತಕೊಂಡು ಎಲ್ಲ ಮಾಡಬೇಕಾಗ್ತದೆ ಮತ್ತೆ ಒಮ್ಮೆ ಸ್ಟ್ರೋಕ್ ಬಂತು ಒಂದು ಟ್ರೀಟ್ಮೆಂಟ್ ಆಗಿ ಗುಣ ಆಗಿರ್ತಾರೆ ಪೇಷಂಟ್ ಮತ್ತೆ ಪುನಃ ಅವರಿಗೆ ಸ್ಟ್ರೋಕ್ ಆದ್ರೆ ಅದನ್ನ ಹೇಗೆ ತಡೆಗಟ್ಟಬಹುದು ಆವಾಗ ಫಿಸಿಯೋಥೆರಪಿ ಅವರಿಗೆ ಹೇಗೆ ಹೆಲ್ಪ್ ಆಗುತ್ತಾ ಅಂತ ಈಗ ಒಬ್ಬ ಒಂದು ಸಲ ಸ್ಟ್ರೋಕ್ ಆದರೆ ಸಹ ಹಾಗಿದ್ರೆ ನಾವು ಹೇಳಿದ್ರೆ ಸುಮಾರು ರಿಸ್ಕ್ ಫ್ಯಾಕ್ಟರ್ಸ್ ಹೇಳಿದ್ದೇವೆ ಅಲ್ಲ ಅದು ಇನ್ನೂ ಇರುತ್ತೆ ಅದೆಲ್ಲ ಕಂಟ್ರೋಲ್ ಮಾಡಬೇಕು ಅದೇ ಫಸ್ಟ್ ಅದರಲ್ಲಿ ಮೇನ್ ಸೊ ಒಂದು ಅದರಲ್ಲಿ ನೋಡಿದರೆ ಅವರು ಆಕ್ಟಿವ್ ಆಗಿ ಇರುವುದು ಒಬ್ಬರು ಸಾಧಾರಣ ಮನುಷ್ಯ ಯಾರಿಗೂ ಸಹ ಒಂದು ವಾರದಲ್ಲಿ ನೂರ ಐವತ್ತು ನಿಮಿಷ ಮಾಡ್ರೇಟ್ ಎಕ್ಸಸೈಸ್ ಮಾಡಬೇಕಾಗ್ತದೆ ಅಟ್ಲೀಸ್ ಹೇಗೆ ಇದ್ರೆ ಬ್ರಿಸ್ಕ್ ವಾಕಿಂಗ್ ಥರ ಮಾಡ್ತೇವೆ ಅಲ್ಲ ಹಾಗೆಲ್ಲ ಮಾಡಿ ಒಂದು ನೋಡಿದರೆ ಒಂದು ಅರ್ಧ ಗಂಟೆ ದಿವಸಕ್ಕೆ ಐದು ದಿವಸ ಅಲ್ಲ ಆರು ದಿವಸ ಏನು ವೀಕ್ ಅಟ್ಲೀಸ್ಟ್ ಮಾಡಿದರೆ ನಮ್ಮ ಅದು ಸಂಚಾರ ಅದು ಹಾರ್ಟಿಗೆ ಮತ್ತೆ ಇದಕ್ಕೆಲ್ಲ ಒಳ್ಳೆದಾಗ್ತದೆ ಪ್ಲಸ್ ಸ್ಟ್ರೋಕ್ ಬರುವುದು ಕಡಿಮೆ ಆಗ್ತದೆ ಅದೇ ಥರ ಸ್ಟ್ರೋಕ್ ಆಗಿದ ನಂತರ ಇರ್ಬೋರು ಸಹ ಅದೇ ಅಷ್ಟು ಎಕ್ಸಸೈಸ್ ಮಾಡಬೇಕಾಗ್ತದೆ ಸೊ ಸುಮಾರು ಜನ ಏನು ಎನಿಸ್ತಾರೆ ಇದ ನಂತರ ನಾವು ಅಷ್ಟು ನಡಿಬೇಡ ಅಷ್ಟು ಎಕ್ಸಸೈಸ್ ಮಾಡಬೇಡ ಅಂತ ಹೇಳಿ ಸ್ವಲ್ಪ ಮನೆ ಮನೆಯಲ್ಲೇ ಕೂತ್ಕೊಳ್ತಾರೆ ಹೊರಗೆ ಹೋಗೋದಿಲ್ಲ ಚಾನ್ಸಸ್ ಅದು ಎಕ್ಸಸೈಸ್ ಮಾಡೋದು ಚಾನ್ಸಸ್ ಕಡಿಮೆ ಆಗ್ತದೆ ಸೊ ಅವರಿಗೆ ಪುನಃ ರಿಸ್ಕ್ ಅದು ಜಾಸ್ತಿ ಆಗ್ತದೆ ಸೊ ಅದಕ್ಕೆ ಫಿಸಿಯೋಥೆರಪಿ ಅಂತ ಹೇಳಿದರೆ ನಾವು ಏನೇನು ಹೇಳಿಕೊಡ್ತೇವೆ ಹೇಗೆ ಆ್ಯಕ್ಟಿವ್ ಆಗಿ ಇರ್ಬೋದು ಏನೇನು ನೀವು ಮಾಡ್ಬೋದು ಅಂತ ಈಗ ಅವರಿಗೆ ಹೊರಗೆ ಹೋಗಿ ನಡಲಿಕ್ಕೆ ಆಗೋದಿಲ್ಲ ಅವ್ರಿಗೆ ಬ್ಯಾಲೆನ್ಸ್ ಅಷ್ಟು ಇರುವುದಿಲ್ಲ ಹೊರಗೆ ಹೋಗಿ ಆ ಥರ ಹೋಗಿ ಬ್ಯಾಲೆನ್ಸ್ ಸರಿ ಇಲ್ಲದ್ರೆ ಬೀಳಲಿಕ್ಕೆ ಚಾನ್ಸಸ್ ಉಂಟು ಸೊ ಅದಕ್ಕೆ ಮನೆ ಒಳಗೆ ಅಟ್ಲೀಸ್ಟ್ ಒಂದು ಹಿಡ್ಕೆಯು ಜ ವಿಂಡೋವನ್ನು ಹಿಡ್ಕೊಂಡು ಆನ್ ದ ಸ್ಪಾಟ್ ಮಾರ್ಚ್ ಥರ ಅಲ್ಲಿಯೇ ಕಾಲು ಮೇಲೆ ಕೆಳಗೆ ಮಾಡಿ ಮಾಡುವುದು ಜಸ್ಟ್ ನಾವು ಈಗ ನೋಡಿದರೆ ಈಗ ಕೊರೋನಾ ಟೈಮಲ್ಲಿ ಸುಮಾರು ಜನ ಹೊರಗೆ ಹೋಗಲಿಲ್ಲ ಎಲ್ಲರೂ ಮನೆ ಒಳಗೆ ಕೂತ್ಕೊಂಡು ಎಕ್ಸಸೈಸ್ ಮಾಡಿದೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅದೇ ಥರ ಅವ್ರಿಗೂ ಸಹ ಅವರಕ್ಕೆ ಏನೇನು ಮಾಡಲಿಕ್ಕೆ ಆಗ್ತದೆ ಎದು ಮಾಡಿದರೆ ಯಾವುದು ಮಾಡಿದರೆ ಅದು ಮಾಡ್ರೇಟ್ ಎಕ್ಸಸೈಸ್ ಹಾಗೆಂತಂದರೆ ಸ್ವಲ್ಪ ಕಷ್ಟ ಇರಬೇಕು ಶ್ವಾಸ ಜಾಸ್ತಿ ಇರಬೇಕು ಅದು ಮೇಂಟೈನ್ ಮಾಡಿ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ತನಕ ಅವ್ರು ಎಕ್ಸಸೈಸ್ ಮಾಡಬೇಕು ಆ ಟೈಪ್ ಎಕ್ಸರ್ಸೈಸ್ ಏನೇನು ಮಾಡಬಹುದು ಹೋಲ್ ಬಾಡಿ ಎಕ್ಸಸೈಸ್ ಹೇಳ್ತಾರೆ ಕೂತ್ಕೊಂಡು ಹೇಳುವುದು ಹೇಳಿ ಕೂತ್ಕೊಳ್ಳೋದು ಅದು ಒಂದು ಇಪ್ಪತ್ತು ಮೂವತ್ತು ಸಲ ಮಾಡೋದು ಹಿಡ್ಕೊ ಐ ಮೀನ್ ವಿಂಡೋವನ್ನು ಹಿಡ್ಕೊಂಡು ಕಾಲ ಮೇಲೆ ಕೆಳಗೆ ಮಾಡೋದು ಆ ಟೈಪೆಲ್ಲ ಏನೇನು ಮಾಡಿ ಆ್ಯಕ್ಟಿವ್ ಆಗಿ ಇರ್ಬೋದು ಅಂತ ಹೇಳಿಕೊಡ್ತೇವೆ ಪ್ಲಸ್ ಒಳ್ಳೆ ಆಗಾರ ತಕ್ಕೊಳ್ಳೋದು ಮೆಡಿಸಿನ್ಸ್ ಕಂಟಿನ್ಯೂ ಮಾಡೋದು ಒಳ್ಳೆ ನಿದ್ರೆ ಮಾಡಿ ಇದು ಸ್ಟ್ರೆಸ್ ಕಡಿಮೆ ಇರುವುದು ಇದೆಲ್ಲ ಮೇಂಟೈನ್ ಮಾಡಿದ್ರೆ ಸೆಕೆಂಡ್ ಸ್ಟ್ರೋಕ್ ಬರುವುದನ್ನು ಸುಮಾರು ಚಾನ್ಸಸ್ ಅನ್ನು ಅವಾಯ್ಡ್ ಮಾಡಬಹುದು ಓಕೆ ಡಾಕ್ಟರ್ ಇನ್ನು ಕೋವಿಡ್ ಸಮಯದಲ್ಲಿ ನೀವು ಇವಾಗ ಹೇಳಿದ್ದೀರಾ ಅಂದ್ರೆ ಪೇಶೆಂಟ್ ಹಾಸ್ಪಿಟ್ಲಿಗೆ ಬರ್ಲಿಕ್ಕೆ ಒಂದು ಸ್ವಲ್ಪ ಭಯ ಪಡ್ಕೊಳ್ತಾರೆ ಅಂತ ಈ ಸಂದರ್ಭದಲ್ಲಿ ಅವರು ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಹೇಗೆ ಒಂದು ಅಂದ್ರೆ ಜಾಗೃತೆಯಿಂದ ಮಾಡಬೇಕಾಗುತ್ತೆ ಅವರಿಗೆ ಹೌದು ಇದು ಈ ಸಾಲ ನೋಡಿದರೆ ನಮಗೆ ಸಹ ಎಲ್ಲರಿಗೂ ಸಹ ತುಂಬ ಪ್ರಾಬ್ಲಮ್ ಆಗಿದೆ ನಾವು ಸಹ ಪೇಷಂಟ್ಸನ್ನು ಜಾಸ್ತಿ ಅಲ್ಲಿ ಹಾಸ್ಪಿಟಲ್ಗೆ ಖಂಡಿತ ಬರಬೇಕಂತ ಹೇಳುವುದಿಲ್ಲ ಬಟ್ ಬರ್ ಏನು ಮಾಡುತ್ತೇವೆ ಅಂತ ಹೇಳಿದರೆ ಸ್ವಲ್ಪ ಸ್ಪೆಸಿಫಿಕ್ ಟೈಮ್ ಫಿಕ್ಸ್ ಮಾಡಿ ಸೊ ದ್ಯಾಟ್ ಬೇರೆ ಜಾ ಜಾಸ್ತಿ ಜನ ಇರುವುದಿಲ್ಲ ಆ ಟೈಮಲ್ಲಿ ಆ ಟೈಮಲ್ಲಿ ಅವರಿಗೆ ಮಾತ್ರ ಕಾನ್ಸಂಟ್ರೇಷನ್ ಕೊಟ್ಟು ಒಬ್ಬರು ಒನ್ ಆನ್ ಒನ್ ಮಾತ್ರ ನೋಡೋದು ಪ್ಲಸ್ ನಾವು ಸುಮಾರು ಪ್ರಿಕಾಷನ್ಸ್ ತಕ್ಕೊಳ್ತೇವೆ ಗ್ಲೌ ಹಾಕ್ಕೊಳ್ತೇವೆ ಮಾಸ್ಕ್ ಅಂತ ಅದೇ ಥರ ಪೇಷಂಟ್ಸ್ಗೂ ಸ್ಯಾನಿಟೈಸರ್ ಕೊಟ್ಟು ಗ್ಲೌ ಹಾಕಬೇಕಾಗ್ತದೆ ಸಾರಿ ಗ್ಲೌ ಅಲ್ಲ ಮಾಸ್ಕ್ ಹಾಕಬೇಕಾಗ್ತದೆ ಮತ್ತು ಅಲ್ಲಿ ಏನೇನು ಎಕ್ಸಸ್ ಮಾಡಬಹುದು ಅಂತ ಹೇಳಿಕೊಡ್ತೇವೆ ಅದನ್ನು ಅವರ ಮನೆಯಲ್ಲಿ ಮಾಡಿಸು ಮಾಡಿರ್ಬೋದು ಸೊ ಪ್ಲಸ್ ಅದನ್ನ ಬಿಟ್ಟು ಏನಾದರೂ ಡೌಟ್ ಇದ್ದರೆ ಅವರು ಫೋನ್ ಮಾಡಿ ಕೇಳಬಹುದು ಅದನ್ನು ಅದಕ್ಕೆ ನಾವು ನಮ್ಮ ನಂಬರು ಸಹ ಕೊಡ್ತೇವೆ ನೆಕ್ಸ್ಟ್ ಪೇಶೆಂಟ್ ಪಾರ್ಟಿ ಏನು ಟ್ರೈನ್ ಮಾಡ್ತೇವೆ ಈ ಸಮಯದಲ್ಲಿ ನೋಡಿದರೆ ಥೆರಪಿಸ್ಟೇ ಎಲ್ಲ ಕೊಡ್ಲಿಕ್ಕೆ ಐ ಮೀನ್ ಥೆರಪಿಸ್ಟ್ ಮೀಟ್ ಮಾಡಬೇಕಾದ್ರೆ ಟ್ರಾವೆಲ್ ಮಾಡಬೇಕಾಗ್ತದೆ ಬರಬೇಕಾದ್ರೆ ಚಾನ್ಸಸ್ ಆಫ್ ಕೋವಿಡ್ ಜಾಸ್ತಿ ಆಗುತ್ತೆ ಸೊ ಅವ್ರ ಕೇರ್ ಗಿವರ್ ಮನೆಯಲ್ಲಿ ಯಾರಿದ್ದಾರೋ ಅವರಿಗೆ ಟ್ರೈನಿಂಗ್ ಕೊಡ್ತೇವೆ ಏನೇನು ಮಾಡಬೇಕು ಅದನ್ನು ಅವ್ರಿಗೆ ಒಂದು ಲಿಸ್ಟ್ ಹಾಕಿಕೊಟ್ಟು ಅವ್ರ ಮನೆಯಲ್ಲೇ ಮಾಡಿಸೋದು ಬೇಕಿದ್ರೆ ವಿಡಿಯೋ ಕಾಲ್ ಸಹ ಮಾಡಿ ಅವ್ರಿಗೆ ಹೇಗೆ ಹೇಗೆ ನೀವು ಮಾಡುತ್ತೇವೆ ತಳಿರಿ ಹ್ಯಾಪ್ತರ ಸೊ ಅದು ತರ ಕೇಳಿಕೊಡ್ತು ಕೊಟ್ಟು ಅದು ಮಾಡಿಸ್ತೇವೆ ಒಂದು ನಾವು ಹೇಳಿದ್ದೇನಲ್ಲ ಒಂದು ಇನ್ನೊಂದು ಏನತ್ತಂತ ಹೇಳಿದರೆ ಅದು ಮಾಡ್ರೇಟ್ ಎಕ್ಸಸೈಸ್ ಮಾಡ್ತೇವೆ ಅಲ್ಲ ಹೊರಗೆ ಸ್ವಲ್ಪ ಸ್ಟ್ರೋಕರ್ ಹೊರಗೆ ಹೋಗಿ ಎಕ್ಸಸೈಸ್ ಮಾಡುವುದಾದ್ರೆ ಸಹ ಆ ಮಾಸ್ಕ್ ಹಾಕೊಂಡು ಮಾಡುವುದು ರಿಸ್ಕ್ ಸಮಯದಲ್ಲಿ ಅದು ಆ ಅಷ್ಟು ಆಕ್ಸಿಜನ್ ಸಿಕ್ಕುದಿಲ್ಲ ಸೊ ಮನೆಯಲ್ಲಿಯೇ ಮಾಸ್ಕ್ ಇಲ್ಲದಾಗಿ ಮಾಡ್ರೇಟ್ ಎಕ್ಸಸೈಸ್ ಎಕ್ಸಸೈಸ್ ಮಾಡುವುದು ಅದು ಬೆಟರ್ ಓಕೆ ಇನ್ನು ಪಾರ್ಶ್ವವಾಯು ನಂತರ ಅವರ ಇದು ಬೆಟರ್ ರಿಕವರಿಗೆ ಏನೆಲ್ಲ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ ಮೇಯ್ನ್ ಆಗಿ ನೋಡಿದರೆ ಈಗ ಜನರಲ್ ಅವೇರ್ನೆಸ್ ಯಾವುದು ಮಾಡಬೇಕು ಅಂತ ಎಲ್ಲರಿಗೂ ಗೊತ್ತಿರಬೇಕು ಸೊ ಜನರಲ್ ಅವೇರ್ನೆಸ್ ಬೇಕಾಗ್ತದೆ ಡಾಕ್ಟರ್ ಸಹ ಕ್ಲಿಯರ್ ಆಗಿ ಎಲ್ಲರಿಗೂ ಹೇಳಿಕೊಟ್ಟರೆ ಅದನ್ನು ಫಾಲೋ ಮಾಡಬೇಕಾಗ್ತದೆ ಮೂರಿನದು ರೆಕವರಿಗೆ ಎಲ್ಲ ಐ ಮೀನ್ ಏನೇನು ಮತ್ತು ಕೇಳಿಕೊಟ್ಟಾರೋ ಅದೆಲ್ಲ ಫಾಲೋ ಮಾಡಬೇಕಾಗ್ತದೆ ಇದರಲ್ಲಿ ಮೇಯ್ನಾಗಿ ನೋಡಿದರೆ ಫ್ಯಾಮಿಲಿ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಅವರಾಗೆ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಅದೇ ಥರ ಅದೇ ಟೈಮಲ್ಲಿ ಫ್ಯಾಮಿಲಿಯರಿ ಫ್ಯಾಮಿಲಿಯವರು ಎಲ್ಲರ ಎಲ್ಲ ಅವರಿಗೆ ಮಾಡಬಾರ್ದು ಈಗ ಸ್ವಲ್ಪದು ಅವ್ರು ಮಾಡಲಿಕ್ಕೆ ಆಗಿದ್ರೆ ನೀವು ಅವರಿಗಾಗಿ ಮಾಡಲಿಕ್ಕೆ ಬಿಡಬೇಕು ನೀವು ಅಯ್ಯೋ ಅವರು ಟೈಮ್ ತಗೊಳ್ತಾರೆ ಈಗ ಫಾರ್ ಎಕ್ಸಾಂಪಲ್ ಸಮಯದಲ್ಲಿ ಏನಾಗ್ತದೆ ಅವರು ಊಟ ಮಾಡೋದಾದ್ರೆ ನಿಧಾನ ತಗೊಂಡು ಬಾಯಕಿಗೆ ತೊಗೊಂಡು ಬರ್ತಾರೆ ಸುಮಾರು ಟೈಮ್ ಆಗ್ತದೆ ಅವರು ಊಟ ಮಾಡಲಿಕ್ಕೆ ನಮಗೆ ಟೈಮ್ ಇಲ್ಲ ಅಂತ ಹೇಳಿ ಓಕೆ ನಾನು ಕೊಡ್ತೇನೆ ನೀವು ಊಟ ಮಾಡಿ ಅಂತ ಬೇಗ ಬೇಗ ಕೊಟ್ಟು ಹೋಗ್ತಾರೆ ಬಟ್ ಹಾಗಿದ್ರೆ ಅವ್ರಿಗೆ ಕೈಯನ್ನು ಯೂಸ್ ಮಾಡಲಿಕ್ಕೆ ಚಾನ್ಸ್ ಸಿಕ್ಕುವುದಿಲ್ಲ ಸೊ ಪ್ರಾಕ್ಟೀಸ್ ಇರುವುದಿಲ್ಲ ಸೊ ಹಾಗೆ ನೀವು ಮಾಡಬಾರ್ದು ಫ್ಯಾಮಿಲಿ ಅವರು ಅವರನ್ನು ಏನೇನು ಅವರಿಗೆ ಮಾಡಲಿಕ್ಕೆ ಆಗ್ತದೋ ಅದನ್ನು ಬಿಡಬೇಕು ಅವರು ಮಾಡ ಅವರಾಗೆ ಮಾಡಿಸ್ಬೇಕು ಅದನ್ನು ಜಾಸ್ತಿ ಎನ್ಕರೇಜ್ ಮಾಡಿ ಬೇರೆ ಎಲ್ಲಿ ಅವ್ರಿಗೆ ಮಾಡಲಿಕ್ಕೆ ಆಗಲಿ ಆಗಲಿಲ್ವೋ ಅದನ್ನು ಮಾತ್ರ ಸಪೋರ್ಟ್ ಮಾಡಬೇಕಾಗ್ತದೆ ಎನ್ಕರೇಜ್ ಮಾಡಿ ಅವರನ್ನು ಪಾಸಿಟಿವ್ ಇರಲಿಕ್ಕೆ ಹೇಳಿ ಯಾವಾಗವಸ ಅದನ್ನ ಇಂಪ್ರೂವ್ ಆಗುತ್ತೆ ಓಕೆ ಹಾಗೆ ಡಾಕ್ಟರ್ ಇನ್ನು ಒಂದು ಸಫರ್ ಆಗ್ತಾ ಇದ್ದಾರೆ ಅವರಿಗೆ ಒಂದು ಅಡ್ವೈಸ್ ಕೊಡೋದಿದ್ರೆ ಏನು ಹೇಳೋಕೆ ಇಷ್ಟಪಡ್ತೀರಾ ಇದು ಸ್ಟ್ರೋಕ್ ಅಂತ ಹೇಳುವುದು ಈಗ ಎಲ್ಲರಿಗು ಯಾರಿಗೂ ಸಹ ಆಗ್ಬೋದು ಸೊ ಅದ್ರಲ್ಲಿಂದ ನಾನು ಮೇಯ್ನ್ ಆಗಿ ಹೇಳುವುದು ಅಂದರೆ ನೀವು ಡೋಂಟ್ ಗಿವ್ ಅಪ್ ಬಿಟ್ಟು ಬಿಟ್ಬಿಡಿ ಪಾಸಿಟಿವ್ ಆಗೇ ಇರಲಿ ಮ್ಯಾಕ್ಸಿಮ್ ನೀವು ನಿಮಗೆ ಎಷ್ಟು ಆಗ್ತದೋ ಅಷ್ಟು ಎಕ್ಸಸೈಸಸ್ ಮಾಡಿ ಆಕ್ಟಿವ್ ಆಗೇ ಇರಿ ಸುಮಾರು ನಿಮಗೆ ಇಂಪ್ರೂವ್ ಆಗ್ತೀರಿ ನಾವು ಸುಮಾರು ಪೇಷಂಟ್ಸ್ ನೋಡಿದ್ದೇವೆ ನಮ್ಮ ಇಲ್ಲಿಗಡೆಯೇ ಸುಮಾರು ಪೇಷಂಟ್ಸ್ ಇದ್ದಾರೆ ಅವರೆಲ್ಲ ಗುಣ ಆಗಿ ಅವರವ್ರ ಲೈಫ್ ಲೀಡ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಸೊ ಅದೆಲ್ಲ ನೀವು ಸಹ ಮಾಡಬಹುದು ಇಲ್ಲ ರಿಕವರಿ ಆಗುತ್ತೆ ರೀ ಓಕೆ ಹಾಗೆ ಡಾಕ್ಟರ್ ನಿಮ್ಮ ಆಸ್ಪಟಲ್ನಲ್ಲಿ ಏನெல்லாம் ಫೆಸಿಲಿಟೀಸ್ ಇದಕ್ಕೆ ಸಂಬಂಧಪಟ್ಟಂತೆ ಸೊ ಈಗ ಒಂದು ನ್ಯೂರಾಲಜಿ ವಾರ್ಡ್ ಅಲ್ಲಿ ಎಸ್ ನಮಗೆ ಒಂದು ನ್ಯೂರೋ ನ್ಯೂರೋ ರಿಹ್ಯಾಬ್ ಯೂನಿಟ್ ಅಂತ ಉಂಟು ಸೊ ಅಲ್ಲಿ ಆಸ್ಪಟಲ್ ಅಲ್ಲಿ ಅಡ್ಮಿಟ್ ಆಗಿದ ಕೂಡಲೇ ನಾವು ಅವರನ್ನು ನಮಗೆ ರೆಫರ್ ಮಾಡ್ತಾರೆ ನಾವು ಅವ್ರಿಗೆ ಅಲ್ಲಿಂದವೇ ಫಿಸಿಯೋಥೆರಪಿ ಶುರು ಮಾಡ್ತೇವೆ ಪ್ಲಸ್ ನಮಗೆ ಒ ಪಿ ಡಿಯಲ್ಲಿ ಸಹ ಪೇಶೆಂಟ್ಸ್ ನೋಡ್ತೇವೆ ಇದು ಸಹ ಈಗ ನೋಡಿದರೆ ನಾವು ಹೇಳಿದ ಥರ ಸ್ವಲ್ಪ ಸುಮಾರು ಒಳ್ಳೆ ಎಕ್ವಿಪ್ಮೆಂಟ್ಸ್ ಉಂಟು ನಮ್ಮ ಹತ್ರ ಅಲ್ಲಿ ಟ್ರೆಡ್ಮಿಲ್ ಇಲ್ಲಿ ನಡೆಸೋದು ಮತ್ತೆ ವರ್ಚುವಲ್ ರಿಯಾಲಿಟಿ ಎಲ್ಲ ಸುಮಾರು ಬೇರೆ ಕಡೆ ಎಲ್ಲ ಇರುವುದಿಲ್ಲ ಆ್ಯಕ್ಚುಲಿ ಕ್ಲಿನಿಕ್ಸ್ ಎಲ್ಲ ಈಗ ನಾವು ನಮ್ಮ ಕಡೆ ನಾವು ಇಂಟರ್ನ್ಯಾಷನಲ್ ಕೊಲಾಬೊರೇಷನ್ ಇರುವುದರಿಂದ ಮತ್ತೆ ನಮಗೆ ಒಂದು ಇನ್ನೊಂದು ಫ್ಯಾಕಲ್ಟಿ ಒಂದು ಕಂಪನಿ ಒಟ್ಟಿಗೆ ಇರುವುದು ಇದರಿಂದ ನಮಗೆ ಆ ಟೈಪ್ ಹೈಟೆಕ್ ಟೆಕ್ನಿಕ್ಸ್ ವರ್ಚುವಲ್ ರಿಯಾಲಿಟಿ ಟ್ರೈನಿಂಗ್ ಎಕ್ವಿಪ್ಮೆಂಟ್ಸ್ ಉಂಟು ಮತ್ತೆ ಬ್ಯಾಲೆನ್ಸ್ ಟ್ರೈನಿಂಗ್ ಅಂತ ಸಪರೇಟ್ ಒಂದು ಎಕ್ವಿಪ್ಮೆಂಟ್ ಟ್ರೈನಿಂಗ್ ಉಂಟು ಸೊ ಫಿಸಿಯೋಥೆರಪಿಯಲ್ಲಿ ಮಾತ್ರವೇ ಸುಮಾರು ಎಕ್ವಿಪ್ಮೆಂಟ್ಸ್ ಉಂಟು ಇದು ಬಿಟ್ಟು ಅದೇ ಥರ ಸ್ಪೀಚ್ ಆ್ಯಂಡ್ ಇಯರಿಂಗ್ ಆಕ್ಯುಪೇಷನಲ್ ಥೆರಪಿ ಅವ್ರಿಗೆ ಸಹ ಅವ್ರಿಗೆ ಅಂತ ಸ್ಪೆಸಿಫಿಕ್ ಎಕ್ವಿಪ್ಮೆಂಟ್ಸ್ ಉಂಟು ಅದೆಲ್ಲ ಯೂಸ್ ಮಾಡಿ ನಾವು ಇಲ್ಲಿ ಟ್ರೀಟ್ಮೆಂಟ್ ಕೊಡುತ್ತೇವೆ ಸೊ ಇಲ್ಲಿ ಹೇಳಿದರೆ ಮಣಿಪಾಲಲ್ಲಿ ಒನ್ ಆಫ್ ದ ಬೆಸ್ಟ್ ಟ್ರೀಟ್ಮೆಂಟ್ ಸೆಂಟರ್ ಅಂತ ಹೇಳ್ಬೋದು ಸ್ಟ್ರೋಕ್ ರಿಯ ಸ್ಟ್ರೋಕ್ ಮತ್ತು ಸ್ಟ್ರೋಕ್ ರಿಯ ಹಬ್ಬಕ್ಕೆ ಓಕೆ ಹಾಗೆ ಡಾಕ್ಟರ್ ಇನ್ನು ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಎಲ್ಲರಿಗೂ ಧನ್ಯವಾದಗಳು ಲೈಫ್ ಲೀವ್ ಕಂಟಿನ್ಯೂ ಮಾಡಬೇಕು ಫಿಟ್ ಆಗಿರಲಿ ಎಕ್ಸಸೈಸ್ ಮಾಡಿ ಒಳ್ಳೆ ಆಗಾರ ತಕ್ಕೊಳ್ಳಿ ಸ್ಟ್ರೆಸ್ ಇಲ್ಲದಾಗಿ ರಿಲ್ಯಾಕ್ಸ್ ಇರಲಿ ಎಲ್ಲರೂ ಎಲ್ಲ ಒಳ್ಳೆ ಆರೋಗ್ಯದೋಡೆ ಇರಬೇಕು ಹಾಗೆ ಡಾಕ್ಟರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಉತ್ತಮ ಮಾಹಿತಿಯನ್ನು ವೀಕ್ಷಕರಿಗೆ ನೀಡಿರುವುದಕ್ಕೆ ನಿಮಗೂ ಕೂಡ ಧನ್ಯವಾದಗಳು ವೀಕ್ಷಕರೇ ಇವತ್ತಿನ ಆರೋಗ್ಯ ಚಿಂತನಾ ಕಾರ್ಯಕ್ರಮದಲ್ಲಿ ಪಾರ್ಶ್ವ ನಂತರ ಫಿಸಿಯೋಥೆರಪಿ ಚಿಕಿತ್ಸೆ ಬಗ್ಗೆ ಒಂದು ಸಂಪೂರ್ಣವಾಗಿ ಡಾಕ್ಟರ್ ನಿಮಗೆ ಮಾಹಿತಿಯನ್ನ ನೀಡಿದ್ದಾರೆ ನಿಮಗೂ ಕೂಡ ಇದ್ರ ಮಾಹಿತಿ ಉಪಯೋಗವಾಗಿದೆ ಅಂತ ತಿಳ್ಕೊಳ್ತೀನಿ ಹಾಗೆ ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ ಟ್ವೆಂಟಿ ಫೋರ್ ಸೆವೆನ್